ಎಸ್ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾ ತಿರುಗುಬಾಣ ಕಾರ್ಯಕ್ರಮದ ವಿಶೇಷ ಅತಿಥಿ ಬಿ ಜೆ ಪಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಹೀಮ್ ಉಚ್ಚಲರವರು ಅವರು ನಟೋರಿಯಸ್ ರಹೀಮುಚಲರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗಾದ್ರೆ ನಟೋರೇಸ್ ಅಂತ ಒಪ್ಕೊಂಡ್ರಿ ಅಂತ ಆಯ್ತು ಖಂಡಿತವಾಗಿ ಹೇಗೆ ಆಗ್ತದೆ ನೀವು ಹೇಳ್ತೀರಿ ನೀವು ನೀವು ಏನು ಕೇಳಬಹುದು ಕೂಡಲೇ ನೀವು ನಮಸ್ಕಾರ ಸ್ವೀಕಾರ ಮಾಡಿದ್ರೆ ಹಾಗಾದ್ರೆ ನಟೋರಿಯಸ್ ಅನ್ನ ಒಪ್ಕೊಂಡಿದ್ದಾರೆ ನೀವು ಏನೇ ಹೇಳಿದಾಗಲೂ ನಿಮ್ಮ ಸ್ಥಾನದಲ್ಲಿದ್ದು ಹೇಳಿದಾಗ ನಗುಭದಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಮುಚ್ಚಿರೋರು ನಗುಮುಖದಿಂದ ಸದಾಕಾಲ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮೊಟ್ಟಿಗೆ ಒಬ್ಬ ಗನ್ಮ್ಯಾನ್ ಇರ್ತಾನೆ ಕೆಲವು ಸ್ಥಳಗಳಿಗೆ ತಾವು ಹೋಗುದಿಲ್ಲ ಯಾವಾಗ್ಲೂ ಸಹ ನಿಮ್ಮೊಟ್ಟಿಗೆ ಗನ್ ಗನ್ಮ್ಯಾನ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಕಡೆ ಹೋಗುವುದೇ ಇಲ್ಲ ಸೊ ಇಂಥವರನ್ನ ನಾವು ನಟೋರಿಯಸ್ ಅಂತ ಕರೆಯುವುದು ಬಹುಶಃ ಇಲ್ಲ ಇಲ್ಲ ನಾನು ಯಾವುದೇ ಅಂಡರ್ ವರ್ಲ್ಡ್ ಡಾನ್ ಅಲ್ಲ ಅಥವಾ ನನ್ನ ಮೇಲೆ ಒಂದೇ ಒಂದು ಬ್ಲಾಕ್ ಡಾಟ್ ಇಲ್ಲ ನನಗೆ ವರ್ಷ ಪ್ರಾಯ ಆಗಿದೆ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಪಿಟಿಷನ್ ನನ್ನ ಮೇಲೆ ಪೊಲೀಸ್ ಸ್ಟೇಷನ್ ಇಲ್ಲ ನನ್ನ ವಿರುದ್ಧ ಯಾರೇ ಒಂದು ದೂರು ಕೊಟ್ಟದಿಲ್ಲ ನನ್ನ ಮೇಲೆ ಯಾವುದೇ ಅಪವಾದಗಳಿಲ್ಲ ಇದು ಬಹಳ ಸ್ಪಷ್ಟ ದಾಳಿ ನಿಷೇಧಿತ ಸಂಘಟನೆಯ ಏಳು ಜನರು ಬರ್ತಾರೆ ನಿಮ್ಮ ಮೇಲೆ ಏಕಾಏಕಿ ದಾಳಿಯನ್ನ ಮಾಡ್ತಾರೆ ಆ ಎಫ್ಐಆರ್ ಡಾಕ್ಯುಮೆಂಟ್ ಅನ್ನು ಅದರಲ್ಲಿ ಇರ್ತದೆ ಅವರು ಬಿಜೆಪಿಯ ಪರವಾಗಿ ಮಾತಾಡ್ತಾರೆ ಅಥವಾ ಮೋದಿಯನ್ನ ಹೊಗಳುತ್ತಾರೆ ಆ ಕಾರಣಕ್ಕೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಿದೆ ಅಂತ ರಹಿ ಉಚ್ಚಲರ್ ಅವರು ನಿಮಗೆ ಅನ್ನಿಸ್ತದ ಆ ಕಾರಣಕ್ಕಾಗಿ ನಿಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ನಿಮ್ಗೆ ನೀವೇ ಹೇಳಿದಿರಿ ಎಫ್ಐಆರ್ ಅಲ್ಲಿ ಒಂದು ಆರೋಪಿಗಳು ಏಳು ಜನ ಆರೋಪಿಗಳನ್ನು ಬಂಧಿಸಿದ ಸಂದರ್ಭದಲ್ಲಿ ಆರೋಪಿಗಳು ಹೇಳಿದಂತ ಬೇರೆ ಅಲ್ಲ ಆರೋಪಿಗಳು ಹೇಳಿದಂತ ಹೇಳಿಕೆಗಳೇ ಅಲ್ಲಿ ಸ್ಪಷ್ಟವಾದ ಹೇಳಿಕೆಗಳಾಗ್ತದೆ ಅದನ್ನು ತಿರುಚಿಲಿಕ್ಕೆ ಯಾವ ಉದ್ದೇಶಗಳಿದೆ ಪೊಲೀಸ್ನವರಿಗೆ ಎಷ್ಟೋ ಜನ ಹೊಗಳ ಬಿಜೆಪಿಯನ್ನು ಎಷ್ಟೋ ಜನ ಇದೆಲ್ಲರ ಮೇಲೆ ಮೇಲೆ ಎಲ್ಲರ ಇರುವಂತಹ ಒಂದು ಪ್ರಶ್ನೆಗಳು ಅದೇ ಇರುವಂತದ್ದು ಬಿಜೆಪಿಯಲ್ಲಿ ಬಹಳಷ್ಟು ಮುಸಲ್ಮಾನರು ನಾಯಕರಿದ್ದಾರೆ ಅಬು ಬಕ್ಕರ್ ಅವರಿದ್ದಾರೆ ಹೌದು ಸೊ ರೈ ಮುಚ್ಚಲರ್ ಮೇನ್ ಟಾರ್ಗೆಟ್ ಮಾಡ್ಬೇಕಾದ್ರೆ ಏನೋ ಒಂದು ಇದೆ ಅಂತ ಅದೇ ಪ್ರಶ್ನೆಗಳು ಯಾಕಂತ ಹೇಳಿದ್ರೆ ರಹೀ ಉಚ್ಚಿಲ್ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಮತಗಳನ್ನು ಕೇಳುವಾಗ ಸತ್ಯಗಳನ್ನು ಹೇಳಿಕೊಂಡು ಕೇಳ್ತಾರೆ ಆಮೇಲೆ ನಾವು ಹೇಳುವ ವಿಚಾರಗಳು ಸರಿಯಾಗಿರ್ತದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಸಲ್ಮಾನರು ನಮ್ಮ ಹಿಂದೆ ಇದ್ದಾರೆ ಅಲ್ಪಸಂಖ್ಯಾತರು ಸರಿ ಅಂತ ಭವಿಷ್ಯ ನಿಮಗೆ ಅನಿಸಿರ್ಬಹುದು ಅಲ್ಪಸಂಖ್ಯಾತರೆಲ್ಲರಿಗೂ ಎಲ್ಲರಿಗೂ ಕೂಡ ರಹೀಮುಚ್ಚಿಲರವರು ಮಾತಾಡುವುದು ಸರಿ ಅಂತ ಅನಿಸಲಿಲ್ಲ ರಹೀಮಚ್ಚರವರಿಗೆ ಮಾತ್ರ ನಾನು ಮಾತಾಡುವುದು ಸರಿ ಅಂತ ನಾನು ಒಂದು ಹೇಳ್ತೇನೆ ಪೇಜಾವರ ಶ್ರೀಗಳು ಆಮೇಲೆ ಮುಖ್ಯಮಂತ್ರಿಗಳು ಇರುವಂತಹ ನೆಹರು ಮೈದಾನದಲ್ಲಿ ನಡುವಂತ ಉಲೆಮಾ ಕಾನ್ಫರೆನ್ಸ್ ಏನಿದೆ ಅಲ್ಲಿ ಬಿಜೆಪಿಯ ಏಕೈಕ ವ್ಯಕ್ತಿ ಮುಸಲ್ಮಾನ ರಹಿಮುಚಿರಲ್ಲಿ ಇರ್ತಾರೆ ಉಳ್ಳಾಳ ಧರ್ಮದಲ್ಲಿ ಬಿಜೆಪಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ರಹಿ ಮುಚ್ಚಲವರು ಅನೋರುವ ಮುಸಲ್ಮಾನರ ವಿರುದ್ಧವಾಗಿ ಆದರೂ ಹೇಳಿಕೆಗಳನ್ನು ಇದ್ದಾರೆ ಇಡೀ ದೇಶ ಒಂದು ರೀತಿಯ ಹೇಳಿಕೆಯನ್ನು ನೀಡಿದ್ರೆ ಇತ್ತ ಮಂಗಳೂರಿನಲ್ಲಿ ರಹಿಮುಚಲ್ ಅವರು ತನ್ನದೇ ಆದ ಹೇಳಿಕೆಗಳನ್ನು ನೀಡುತ್ತಾರೆ ಆ ಹೇಳಿಕೆಗಳಲ್ಲಿ ಯಾವ್ದಾದ್ರೂ ವಿವಾದಾಸ್ಪದ ಇದೆಯಾ ಆ ಹೇಳಿಕೆಗಳಲ್ಲಿ ಯಾವುದಾದರೂ ಇಸ್ಲಾಂ ವಿರೋಧಿ ಇದ್ಯಾ ಆ ಹೇಳಿಕೆಗಳಲ್ಲಿ ಯಾವುದೋ ಮುಸ್ಲಿಮರ ನನ್ನನ್ನು ಒಪ್ಪದೇ ಇರತಕ್ಕಂತದ ವಿಚಾರಗಳಿವೆ ಹಾಗಾದರೂ ನಿಮ್ಮ ಮೇಲೆ ದಾಳಿ ಹಾಕಾಯ್ತು ಅದೇ ನನ್ನ ಪ್ರಶ್ನೆ ಮುಸ್ಲಿಮರು ನಿಮ್ಮನ್ನ ಒಪ್ಪೋದಿಲ್ಲ ನಿಮ್ಮನ್ನ ವಿರೋಧಿಸುವುದಿಲ್ಲ ಅಂತ ಆದರೆ ನಿಮ್ಮ ಮೇಲೆ ದಾಳಿ ಹಾಕಿ ದಾಳಿ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನ ವಿರೋಧಿಸುತ್ತಿದ್ದಾರೆ ಅಂತ ಒಂದು ಒಂದೇ ಒಂದು ವಿಚಾರ ಮುಸಲ್ಮಾನರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ರಹೀಮುಚ್ಚೆಲರಿಗೆ ಆಹ್ವಾನ ಇದೆ ಮಸೀದಿಗಳಲ್ಲಿ ಮಾಡುವ ಕಾರ್ಯಕ್ರಮಗಳಿಗೆ ರಹಿ ರಹೀಮುಚ್ಚೆಲರಿಗೆ ಆಹ್ವಾನ ಇದೆ ರಹೀಮುಚ್ಚಲರನ್ನು ಮುಸ್ಲಿಂ ಸಮಾಜದ ಧರ್ಮಗುರುಗಳು ಯಾರೂ ಹೊರಗೆ ಇಡಲಿಲ್ಲ ಮುಸ್ಲಿಂ ಸಮಾಜ ಹೊರಗೆ ಇಡಲಿಲ್ಲ ಅಂಥವೆಂದು ವ್ಯಕ್ತಿ ಬಿ ಜೆ ಪಿಯಲ್ಲಿ ಇವತ್ತು ಗುರುತಿಸಿಕೊಂಡಿರುವುದರಿಂದ ಕೂಡ ನನಗೆ ನನ್ನ ಧರ್ಮವನ್ನು ನಾನು ಬಿಟ್ಟು ಯಾವತ್ತೂ ನಾನು ರಾಜಕೀಯ ಮಾಡಲಿಲ್ಲ ನನ್ನ ಧರ್ಮವನ್ನು ಬಲಿ ಕೊಟ್ಟು ನಾನು ಯಾವುದೇ ರಾಜಕೀಯ ಮಾಡಲಿಲ್ಲ ಹಾಗಾದರೆ ರಹೀಮಚ ರಹೀಮುಚ್ಚಲವರು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾರೆ ಅನ್ನುವಂಥ ಆಸೆಯಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹೊಡಿಲಿಕ್ಕೆ ಬಂದವರು ನಿಮ್ಮ ಹತ್ರ ಮಾತಾಡಿಯೋ ಮಾತಾಡಿರ್ತಾರೆ ನಿಮ್ಮ ಉತ್ತರ ಬೇಕು ನೋಡಿ ವಿಷಯ ಇಷ್ಟೇ ಆ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ದಯಾಭಿಕ್ಷೆಯನ್ನ ನಾನು ಕೇಳಲಿಲ್ಲ ನನಗೆ ಅದಕ್ಕಿಂತ ಮೊದಲು ಅವರು ನನಗೆ ಎಚ್ಚರಿಕೆಯನ್ನ ಕೊಟ್ಟರು ನನಗೆ ಎಚ್ಚರಿಕೆ ಎಚ್ಚರಿಕೆ ಏನು ನೀವು ಬಿಜೆಪಿಯನ್ನ ಬಿಡಿ ನಾನು ಹಾಗೆ ಕೇಳಿದ್ದೇನೆ ಬಿಜೆಪಿಯಲ್ಲಿ ರಹಿ ಮುಚ್ಚಿಲ್ ಒಬ್ರು ಇರುವುದಲ್ಲ ಇಷ್ಟು ಜನ ಇದ್ದಾರೆ ಅವರಿಗೆ ಹೇಳದ್ದು ನೀವು ನನ್ನ ಯಾಕೆ ಹೇಳ್ತಾ ಇದ್ದೀರಿ ನೀವು ಬಿಜೆಪಿಯಲ್ಲಿ ಇದ್ದು ಮಾತಾಡಿದಾಗ ಅದು ಸತ್ಯ ಅಂತ ಅಂತೇಳಿ ಮುಸಲ್ಮಾನ ಆಯ್ತು ಅಲ್ಲಲ್ಲ ನಾನು ಹಾಗೆಲ್ಲ ಹೇಳುದು ಅವರಿಗೆ ಇಷ್ಟೇ ಭಯ ಏನಂತ ಹೇಳಿದ್ರೆ ಇವತ್ತು ಒಂದು ವೇದಿಕೆಯಲ್ಲಿ ನಿಂತು ರಹಿ ಮುಚ್ಚಿಲ್ ಮಾತಾಡಿದಾಗ ಅವು ಸತ್ಯ ಮಾತಾಡ್ತಾನೆ ಅನ್ನುವಂಥದ್ದು ಅಲ್ಪಸಂಖ್ಯಾತರು ತಿಳುವಳಿತಾರೆ ಆಮೇಲೆ ಇವತ್ತು ಕಾಂಗ್ರೆಸ್ ಆಗಿರೋ ಬಿಜೆಪಿ ಮುಸಲ್ಮಾನರಿಗೆ ಯಾರು ಏನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೇನೆ ಇದು ಹೇಳುವುದರಿಂದ ಏನಾದ್ರೆ ಜನ ಹೌದು ಸರಿ ಭವಿಷ ಆ ಜನತೆಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ರಹಿಮುಚಿಲರ್ ಅವರು ಬಿಜೆಪಿಯಲ್ಲಿ ರಹಿಮುಚ್ಚಲರ್ ಅವರನ್ನು ಕೇಳುವವರು ಯಾರು ಇಲ್ಲ ಅಂತ ಅಲ್ಲ ಅವರು ಹಾಗೆ ಬಳಿ ರಹೀಮಚಿಲ್ರ ಬಿಜೆಪಿ ಬಿಜೆಪಿಯಲ್ಲಿ ಇವತ್ತು ರಹಿ ಮುಚ್ಚಿಲರ್ ಕೇಳುವವರು ಯಾರು ಇಲ್ಲೋ ಅಂತ ಪ್ರಶ್ನೆಗಳು ಅಥವಾ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಖಂಡಿತವಾಗಿಯೂ ಕೇವಲ ಪ್ರಚಾರಕ್ಕಾಗಿ ಮಾತ್ರ ರಹಿಮುಚಿಲರ್ ಅವರನ್ನ ಮಾತಾಡಿಸ್ತಾ ಇದ್ದಾರೆ ರೈ ಮುಚ್ಚಲರವರು ಕೇರಳಕ್ಕೆ ಹೋಗಿ ಭಾಷಣವನ್ನ ಮಾಡಿ ಬರ್ತಾರೆ ಗುಜರಾತಿಗೆ ಹೋಗಿ ಪ್ರಚಾರವನ್ನ ಮಾಡ್ತಾರೆ ಆದ್ರೆ ಕರ್ನಾಟಕದಲ್ಲಿರುವಂತಹ ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಗಳಲ್ಲಿ ಒಂದೇ ಒಂದು ಸೀಟ್ ನ ಟಿಕೆಟ್ ಅನ್ನ ತೆಗೆದುಕೊಳ್ಳಿಕ್ಕೆ ರೈ ಮುಚ್ಚಲರವ್ರ ಹತ್ರ ಇದುವರೆಗೂ ಆಗ್ಲಿಲ್ಲ ನೋಡಿ ನಾವು ನಿಂತು ಸೋಲ್ತು ಬಿಜೆಪಿಗೆ ಮುಜುಗರ ಉಂಟು ಮಾಡುವಂತದ್ದು ಮುಸಲ್ಮಾನರು ನಾವು ಮಾಡುವ ಹಾಗಾದ್ರೆ ನೀನ್ ಇತ್ರ ಸೋಲ್ತೀರಾ ಅಂತ ಆಯ್ತು ಆ ಒಂದು ನಿಮ್ಗೆ ಗೆಲ್ತೇನೆ ಅನ್ನುವಂತ ಕನ್ಫರ್ಮೇಶನ್ ನಿಮ್ಗೆ ಇಲ್ಲ ಅಂತ ಅದ್ರ ಮೇಲೆ ಬಿಜೆಪಿಯನ್ನು ನಾನು ಬೆಂಬಲಿಸ್ತೇನೆ ಅಂತದ್ದು ಯಾವ ಆಧಾರದ ಮೇಲೆ ಹೇಳ್ತೀನಿ ಅಷ್ಟು ಜನಪ್ರಿಯತೆ ನಿಮ್ಗೆ ಇಲ್ವಾ ಹಾಗಾದ್ರೆ ಒಳ್ಳೆಯ ಪ್ರಶ್ನೆ ಆದ್ರೆ ಹೇಳುವಂತದ್ದು ಇಷ್ಟೇ ಹೇಳಿ ನೋಡಿ ಬಿಜೆಪಿಯನ್ನ ಬಹಳ ದೂರದಿಂದ ಜನ ನೋಡ್ತಾ ಇದ್ರು ಬಿಜೆಪಿಗೆ ಬಂದ್ರೆ ಏನಾಗ್ಬೋದು ಅಂತ ನೋಡ್ತಾ ಇದ್ರು ಹತ್ತು ಪರ್ಸೆಂಟ್ ಬಂತು ಇಪ್ಪತ್ತು ಪರ್ಸೆಂಟ್ ಒಂದು ಮೂವತ್ತು ಶೇಕಡಾದಷ್ಟು ಇವತ್ತು ಬಿ ಜೆ ಪಿಯಲ್ಲಿ ಗುರುತಿಸಿದ್ದಾರೆ ಅಂತ ಬಹಳ ಅಭಿಮಾನದಿಂದ ಹೇಳಬಹುದು ಇನ್ನೂ ದಿನಗಳು ಪಕ್ವವಾಗಿಲ್ಲ ಬಿ ಜೆ ಪಿಯಲ್ಲೊಬ್ಬ ಮುಸಲ್ಮಾನ ಎಮ್ ಎಲ್ ಎ ಚುನಾವಣೆಗೆ ನಿಂತು ಸ್ಪರ್ಧಿಸುವಷ್ಟು ವಿಶಾಲವಾಗಿ ಎಲ್ಲ ಜನರನ್ನು ತೆಗೆದುಕೊಂಡು ಹೋಗುವಷ್ಟು ಇನ್ನೂ ಪಕ್ವವಾಗಿಲ್ಲ ಕಾಲ ಅದರಿಂದಾಗಿ ಬಹುಶಃ ಮುಂದಿನ ಬಿ ಜೆ ಪಿಗೆ ಬಿ ಮುಸಲ್ಮಾನರು ಯಾವತ್ತೂ ಅವರು ಅಸ್ಪೃಶ್ಯರಲ್ಲ ಇಷ್ಟೇ ಹೇಳುವಂಥದ್ದು ಈಗ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ತೆಗೆದುಕೊಟ್ಟು ನಿಲ್ಲಿಸಿ ಮುಸಲ್ಮಾನರಿಗೆ ಇಷ್ಟು ಟಿಕೆಟ್ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಕೊಟ್ಟ ಮುಸಲ್ಮಾನರಗಳ ಪೈಕಿಯಲ್ಲಿ ಅವರು ಗೆಲ್ಲುವಂತದ್ದಲ್ಲಿ ಮುಖ್ಯ ಗೆಲ್ಲುವಂತಹ ವಾತಾವರಣ ಹಾಗಾದ್ರೆ ನಿಮಗೆ ಬಿಜೆಪಿ ಯಾವ ಸ್ಥಾನವನ್ನು ಕೊಟ್ಟಿದೆ ನಿಮಗೆ ಯಾವುದೇ ಒಂದು ತೋರಿಸಿಕೊಳ್ಳುವಂತಹ ಅಥವಾ ಒಂದು ಪ್ರಚಾರವನ್ನು ಗಿಟ್ಟಿಸುವಂತಹ ಕಾರ್ಯಕ್ರಮ ಕೆಲಸವನ್ನು ನಿಮಗೆ ಕೊಡಲಿಲ್ಲ ಬದಲಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ಸ್ಥಾನವನ್ನ ಅವರಿಗೆ ಕೊಟ್ಟಿದೆ ಯಡಿಯೂರಪ್ಪನವರ ನೇತೃತ್ವದ ಆ ವಿಶಾಲವಾದಂತಹ ಒಂದು ಆ ಒಂದು ವೃಕ್ಷದ ಅಡಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಮೂರು ಜಿಲ್ಲೆಗಳಿಂದ ಅಲ್ಪಸಂಖ್ಯಾತ ಮೋರ್ಚೆಗೆ ಏಕೈಕ ಒಂದು ವ್ಯಕ್ತಿ ಉಪಾಧ್ಯಕ್ಷರಾಗಿ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಸಣ್ಣ ವಿಚಾರಗಳಲ್ಲ ಅಧ್ಯಕ್ಷರ ಸ್ಥಾನ ನಿಮ್ಗೆ ಸಿಗ್ಲಿಲ್ಲ ಅಧ್ಯಕ್ಷ ಕೇವಲ ಒಂದು ಕೇರಳಕ್ಕೆ ಹೋಗಿ ನಿಮ್ಗೆ ಪ್ರಚಾರ ಮಾಡ್ಲಿಕ್ಕೆ ನಿಮ್ಮನ್ನ ಬಿಡ್ತಾರೆ ಗುಜರಾತಿಗೆ ಹೋಗಿ ಪ್ರಚಾರ ಮಾಡ್ಲಿಕ್ಕೂ ನಿಮ್ಮನ್ನ ಬಿಡ್ತಾರೆ ಆದ್ರೆ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಕೊಟ್ಟು ಉಪಾಧ್ಯಕ್ಷ ಮಾಡಪ್ಪ ಉಪಾಧ್ಯಕ್ಷ ಸ್ಥಾನದಲ್ಲಿ ನೀನು ಕೆಲಸ ಮಾಡು ನಿನ್ನ ಕ್ರೆಡಿಟ್ ಅನ್ನು ಅಧ್ಯಕ್ಷ ತಗೊಳ್ತಾನೆ ಅಂತ ನಿಮ್ಮನ್ನು ಕುಳಿಸಿದ್ದಾರೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಥಾನ ನಾನು ಕೇಳಿ ಬಂದದ್ದಲ್ಲ ನನ್ನ ಕೆಲಸಗಳನ್ನು ನೋಡಿ ಪ್ರತಾಪ್ ಸಿಂಹ ನಾಯಕರು ಇರಬಹುದು ಇಲ್ಲಿಯ ಜಿಲ್ಲೆಯ ನಾಯಕರು ಅವತ್ತಿನಿದ್ದ ಅಧ್ಯಕ್ಷರು ಯಾರು ಇರಬಹುದು ಅಥವಾ ಕೃಷ್ಣ ಪಾಲೆಮಾರ ಇರ್ಬಹುದು ಅವರು ಗುರುತಿಸಿಕೊಂಡು ನಾಯಕರು ಗುರುತಿಸಿಕೊಂಡು ಕರೆದುಕೊಟ್ಟಿರತಕ್ಕಂಥದ್ದು ಹಾಗಾದ್ರೆ ನಿಮ್ಗೆ ಅನಿಸಿದೆಯಾ ಉಪ ಉಪಾಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಕೊಡುವಂಥದ್ದು ಬಹಳ ದೊಡ್ಡ ಹುದ್ದೆ ಅಂತ ನಿಮ್ಗೆ ಅನಿಸಿದೆಯಾ ಪಕ್ಷದಲ್ಲಿ ಕೆಲಸ ಮಾಡುವವನಿಗೆ ಅದು ದೊಡ್ಡ ಹುದ್ದೆ ಅಲ್ಪಸಂಖ್ಯಾತ ಮೋರ್ಚಾ ಅಲ್ಪಸಂಖ್ಯಾತ ಕೆಲಸಗಳನ್ನು ಮಾಡಿದೆ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಕೂಡ ಜನರಿಗೆ ಜನರಿಗೆ ಒಂದು ಹತ್ತಿರವಾಗಿರ್ತಕ್ಕಂಥ ಕೆಲಸ ಯಾವ್ದು ಮಾಡಲಿಲ್ಲ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚೆ ಇದೆ ಅನ್ನೋದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಖಂಡಿತ ಒಂದು ಸಂಘಟನೆಗೆ ರೈಮುಚ್ಚರುತ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ರಾಜ್ಯ ಕಾರ್ಯಕಾರಿಣಿ ಸಭೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಮ್ಗೆ ಮಾಡಲಿಕ್ಕೆ ಸ್ಥಳಾವಕಾಶದ ಕೊರತೆ ಇದ್ದು ಬೆಂಗಳೂರಿನ ಪುರಭವನದಲ್ಲಿ ರಾಜ್ಯ ಕಾರ್ಯಕಾರಿಣಿ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕಾರಿಣಿ ಯಾರು ಬರ್ತಾರೆ ಜಿಲ್ಲೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಮೇಲೆ ಮಂಡಳದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಆಮೇಲೆ ರಾಜ್ಯದ ಪದಾಧಿಕಾರಿಗಳು ಇಷ್ಟು ಜನ ಮಾತ್ರ ಜಿಲ್ಲೆಯ ಸ್ವಾರಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಇಷ್ಟು ಜನ ಸೇರಿಕೊಂಡಿರುವಂಥ ಕಾರ್ಯಕಾರಿಣಿ ಹೊರಗಿನ ಉಪಾಧ್ಯಕ್ಷರು ಬರ್ಲಿಕ್ಕಿಲ್ಲ ಜಿಲ್ಲೆಯಲ್ಲಿ ಮೂವತ್ತೊಂದು ಜನ ಇದ್ದಾರೆ ಅದರಲ್ಲಿ ಅಧ್ಯಕ್ಷ ಮತ್ತು ಎರಡು ಪ್ರಧಾನ ಕಾರ್ಯದರ್ಶಿ ಮಾತ್ರ ಮಂಡಳದಲ್ಲಿ ಅಧ್ಯಕ್ಷ ಮತ್ತು ಒಂದು ಪ್ರಧಾನ ಕಾರ್ಯದರ್ಶಿಗಳು ಮಾತ್ರ ಆಮೇಲೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಇಷ್ಟು ಜನ ಹೊಂದಿರುವಂತಹ ಜನರು ಮಾತ್ರ ಭಾಗವಹಿಸುವಂತಹ ಕಾರ್ಯಕ್ರಮಗಳು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸ್ಥಳ ಸಾಕಾಗುವುದಿಲ್ಲ ಒಂದು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಇಷ್ಟೇ ಜನ ಆಗ್ತಾರೆ ಅನ್ನುವ ಕಾರಣದಿಂದ ಅಲ್ಪಸಂಖ್ಯಾತ ಮೋರ್ಚ ಯಾವ ಯಾವ ಸಾಧನೆ ಮಾಡಿದೆ ಅಥವಾ ನಿಮಗೆ ಹೇಗೆ ಖುಷಿಯಾಗಿದೆ ಕೇಳಿದ್ರೆ ನೀವು ನನ್ನನ್ನು ಕಾರ್ಯಕಾರಿಣಿ ಸಭೆ ಸಭೆಯ ಅದೇ ಖುಷಿ ಅಂತ ಹೇಳ್ತಾ ಇದ್ದೀರಾ ಇಷ್ಟೇ ಅಲ್ಪಸಂಖ್ಯಾತ ಮೋರ್ಚಾ ಹಿಂದಿನ ಇದು ನಮ್ಮ ಪ್ರಹ್ಲಾದ್ ಜೋಶಿ ಅವರ ಸಂದರ್ಭದಲ್ಲಿ ಕೂಡ ಮೈನಾರಿಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷನಾಗಿದ್ದೇವೆ ಇಡೀ ರಾಜ್ಯ ಸಂಚರಿಸಿದ್ದೇವೆ ಎಲ್ಲ ಪೇರೆಂಟ್ ಬಾಡಿ ಏನೇನೆಲ್ಲ ಸೂಚನೆಗಳು ಕೊಡ್ತಾ ಆ ಎಲ್ಲ ಕಾರ್ಯಕ್ರಮ ಅಲ್ಪಸಂಖ್ಯಾತ ಮೋರ್ಚಾ ಮಾಡ್ತದೆ ಈ ಬಾರಿ ಕೂಡ ಅದೇ ರೀತಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ ಏ ಒಂದೆರಡಲ್ಲ ಮಾಡಿರುವಂತದ್ದು ಕಾರ್ಯಕ್ರಮ ಇವತ್ತು ಇನ್ನೊಂದು ಬಿಜೆಪಿಗೆ ಒತ್ತಾಗಿ ಪ್ರತಿಯೊಂದು ಮಂಡಳದಲ್ಲಿ ಒಂದು ಸಾವಿರ ಮನೆಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಅದು ಬರೀ ಅಲ್ಪಸಂಖ್ಯಾತರು ಮುಸಲ್ಮಾನರು ಮತ್ತು ಪ್ರತಿ ಮಂಡಳದಲ್ಲಿ ಒಂದು ಸಾವಿರ ಅಲ್ಪಸಂಖ್ಯಾತರು ಮುಸಲ್ಮಾನರು ಮತ್ತು ಕ್ರೈಸ್ತರ ಮನೆಗಳನ್ನು ಗುರುತಿಸಿ ಆ ಒಂದು ಸಾವಿರ ಮನೆ ಅದು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಮತದಾರರು ಅನ್ನುವಷ್ಟರ ಮಟ್ಟಿಗೆ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಆ ಮನೆಗಳಿಗೆ ನಿರಂತರ ಕನ್ಫರ್ಮ್ ಮಾಡಿ ಮನೆಗಳನ್ನು ಹುಡುಕಿ ಅವರ ಮೈಂಡ್ ಅನ್ನ ಟರ್ನ್ ಮಾಡುವ ಕೆಲಸ ಮಾತ್ರ ಬೇರೆದಲ್ಲ ಇಲ್ಲಿ ನಿಮಗೆ ಬಿಜೆಪಿಯಲ್ಲಿ ಯಾವ ಸ್ಥಾನಮಾನವೂ ಸಿಗುವುದಿಲ್ಲ ನಿಮ್ಗೆ ಯಾವ ಆಡಳಿತ ಅಧಿಕಾರವೂ ಸಿಗುವುದಿಲ್ಲ ಕೇವಲ ಮನಗಳನ್ನ ಪರಿವರ್ತನೆ ಮಾಡುವುದು ಬಿಜೆಪಿಯಲ್ಲಿ ಕೂಡ ಮುಸ್ಲಿಮರ್ ಇದ್ದಾರೆ ಅಂತ ತೋರಿಸಿಕೊಳ್ಳುವುದು ರೈ ಮುಚ್ಚಿಲರ್ ಅವರನ್ನ ಭಾಷಣಕ್ಕೆ ಬಿಟ್ಟು ಅವರ ಭಾಷಣದ ಮಾತಿನ ಮೋಡಿಗೆ ಬೇರೆ ಮಾತ್ರ ನಿಮ್ಮ ಬಿಜೆಪಿಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿ ನನಗೇನು ಆಗ್ತದೆ ಅನ್ನುವಂಥದ್ದು Kiella. ರಹಿಮುಚ್ಚಿಲ್ ಬಿ ಜೆ ಪಿಗೆ ದುಡಿದದಕ್ಕಾಗಿ ಬಿ ಜೆ ಪಿ ಏನು ಕೊಡ್ತದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಬಿ ಜೆ ಒಬ್ಬ ನಾಯಕನಾಗಿ ಬಿ ಜೆ ಪಿಯ ಕಾರ್ಯಕರ್ತನಾಗೆ ನಾವು ನುಡಿದಾಗ ಅದರಲ್ಲಿ ನಾಳೆ ಯಡಿಯೂರಪ್ಪನವರಂಥವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯ ಅಭಿವೃದ್ಧಿಯಾದಾಗ ಅಲ್ಲಿ ಹಿಂದೂಗಳು ಮುಸಲ್ಮಾನರಲ್ಲಿ ಒಂದು ಸೌಹಾರ್ದತೆ ಮೂಡಿದಾಗ ಅಭಿವೃದ್ಧಿ ಕಾರ್ಯಗಳು ಹರಿದು ಬಂದಾಗ ಆ ಜಿಲ್ಲೆಗೆ ಆ ರಾಜ್ಯಕ್ಕೆ ನಾವೇನಾದರೂ ಕೊಡಲಿಕ್ಕೆ ಕಾರಣ ಆಯಿತು ಈ ಬಿ ಜೆ ಪಿಯ ಕಾರಣ ಕಾರ್ಯಕರ್ತನಾಗಿ ಅನ್ನತಕ್ಕಂಥ ಸಂತೋಷ ಇದೆಯಲ್ಲ ಅದಕ್ಕಿಂತ ದೊಡ್ಡ ಹುದ್ದೆ ಬೇರೆ ಯಾವುದಿಲ್ಲ ರಹಿಮುಚ್ಚಿಲರವರೇ ಬಹುಶಃ ನಿಮಗೆ ಗೊತ್ತಾಗಿರಲಿಕ್ಕಿಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡಿದಂಥ ಜನತೆ ಇವತ್ತು ಹೇಳ್ತಾ ಇದ್ದಾರೆ ರೈಮುಚ್ಚಲರವರೇ ಬಿಟ್ಟು ಬನ್ನಿ ಬಿ ಜೆ ಪಿಯನ್ನು ಅಲ್ಲಿ ನಿಮ್ಮನ್ನು ಮಾತಾಡುವವರು ಕೇಳುವವರು ಯಾರೂ ಇಲ್ಲ ಸುಮ್ಮನೆ ಯಾಕೆ ನಿಮ್ಮ ಈ ಗೌರವವನ್ನು ಕಳೆದುಕೊಳ್ತಾ ಇದ್ದೀರಾ ಬಿಟ್ಟು ಬನ್ನಿ ಬಿ ಜೆ ಪಿಯನ್ನ ಅಂತ ಇವತ್ತು ಜನತೆ ಹೇಳ್ತಾ ಇದ್ದಾರೆ ಆ ಹೇಳತಕ್ಕಂಥ ಜನತೆಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದೇವೆ ನೀವು ಯಾವ ಕರೀತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರನ್ನು ಏನು ಮಾಡಿದ್ದಾರೆ ಅರುವತ್ತು ವರ್ಷ ನಿಮಗೆ ಇಡೀ ಬುದ್ಧಿ ನಿಮ್ಮ ಹಣ ಎಲ್ಲವನ್ನು ನಿಮಗೆ ದಾರೆ ಎರೆದಾಗ ನೀವೇನು ಮಾಡಿದ್ದೀರಿ ನೀವೇನು ಮಾಡಿಲ್ಲ ಬಿಜೆಪಿ ಮುಸ್ಲಿಂ ಸಮಾಜಕ್ಕೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ ಆದರೆ ಒಂದು ಏನಂತ ಹೇಳಿದರೆ ಇಲ್ಲಿ ಇಂದ್ರಚಂದ್ರ ದೇವೇಂದ್ರ ಅಂತ ಹೇಳಿಕೊಂಡು ಯಾವ ರೀತಿಯಲ್ಲೂ ಮುಸಲ್ಮಾನರನ್ನು ಅಲ್ಪಸಂಖ್ಯಾತನ ಹೊಗಳಿಕೆ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ ಇಲ್ಲಿ ಬಿಜೆಪಿಯಲ್ಲಿ ಒಬ್ಬ ರಾಮ ಏನಿದ್ದಾನೆ ಅದೇ ಕೆಲಸ ರಹೀಮ್ ಯಾವ ರೀತಿ ಜ ಕ್ರಿಶ್ಚಿಯನ್ ಒಬ್ಬ ಇದ್ದಾನೆ ಅದೇ ರೀತಿ ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಜಾತಿ ಪಂಗಡ ಅಂತ ಹೇಳಿಕೊಂಡು ವಿಂಗಡಣೆ ಮಾಡತಕ್ಕಂಥ ಕೆಲಸ ಯೋಜನೆಗಳನ್ನು ನಿಮ್ಮ ಬಿಜೆಪಿ ಪಕ್ಷ ಕಡೆ ಪಕ್ಷ ಒಂದು ನೇತ್ರಾವತಿ ಹೋರಾಟ ಸಮಿತಿ ಅಧ್ಯಕ್ಷ ಸ್ಥಾನವನ್ನಾದ್ರೂ ನಿಮ್ಗೆ ನೀಡಬಹುದಾಗಿತ್ತು ಅದನ್ನ ಗಣೇಶ್ ಕಾರ್ನಿಕ್ ಅವರಿಗೆ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಉಪಾಧ್ಯಕ್ಷ ಸ್ಥಾನ ರೈ ಮುಚ್ಚಲರ್ ಅವರಿಗೆ ರೈ ಮುಚ್ಚಿಲರ್ ಅವರು ಹಾಗಾದ್ರೆ ಅಧ್ಯಕ್ಷರು ಆಗ್ಲೇಬಾರದು ಅಂತ ಯಾರಾದ್ರೂ ಪಟ್ಟು ಹಿಡಿದಿದ್ದಾರೆ ನೋಡಿ ಇನ್ನೊಂದು ಸಂಘಟನೆ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿಯೂ ಕೂಡ ನಿಮ್ಗೆ ಒಂದು ಹೇಳುವಂತ ಸ್ಥಾನ ಇಲ್ಲ ಎಲ್ಲದರ ಹಿಂದೆ ಬೆನ್ನೆಲುಬಾಗಿ ರಹಿ ಮುಚ್ಚಿಲರ್ ಅವರು ಇರ್ತಾರೆ ಪ್ರಚಾರ ಸಮಿತಿಯನ್ನು ಕೂಡ ಅವರೇ ನೋಡ್ಕೊಳ್ತಾರೆ ಜನರು ಅವರ ಭಾಷಣವನ್ನು ಕೇಳಿ ಬರ್ತಾರೆ ಆದರೆ ರಹಿ ಮುಚ್ಚರ್ ಅವರು ಮಾತ್ರ ಮೇಲೆ ಬರಲಿಕ್ಕೆ ಅವ್ರನ್ನ ಬಿಡುವುದಿಲ್ಲ ಬಿಜೆಪಿಯವರು ಬಿಡುವುದಿಲ್ಲ ಯಾಕೆ ಅಂದರೆ ರಹಿ ಅವರು ಮುಸಲ್ಮಾನ ಬಿಜೆಪಿ ಮುಸಲ್ಮಾನಕ್ಕೆ ವಿರೋಧವಾದಂಥ ಪಕ್ಷ ಅನ್ನುವುದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು ಶುದ್ಧವಾದಂತಹ ಸುಳ್ಳು ಬಿ ಜೆ ಪಿ ಅದು ಬಿ ಜೆ ಪಿ ಯಾವ ರೀತಿ ಅಂತ ಹೇಳಿದರೆ ರಾಷ್ಟ್ರದ ಹಿತವನ್ನು ಕಾಯತಕ್ಕಂಥ ಒಂದು ಪಕ್ಷ ಬಿ ಜೆ ಪಿಯಲ್ಲಿ ವ್ಯಕ್ತಿ ವಿಶೇಷ ಅನ್ನತಕ್ಕಂಥದ್ದಿಲ್ಲ ರಾಷ್ಟ್ರವೇ ಮುಖ್ಯ ಪಕ್ಷ ಕೂಡ ಅದರ ನಂತರ ಅನ್ನತಕ್ಕಂಥ ವಿಚಾರವನ್ನು ಹೊಂದಿರತಕ್ಕಂಥ ಒಂದು ಪಕ್ಷ ಬಹಳ ಅಭಿಮಾನ ಆಗ್ತಾ ಇದೆ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದೇನೆ ಅನ್ನತಕ್ಕಂಥದ್ದು ಇವತ್ತು ರಾಷ್ಟ್ರ ಪ್ರೇಮ ನನಗೆ ಮೈಗೂಡಿಸಲಿಕ್ಕೆ ಕಾರಣ ಇದ್ದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಯಾವುದೇ ಒಂದು ಹಿಂದೂಗಳ ಮಧ್ಯದಲ್ಲಿ ಹೋದಾಗ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಯಾವತ್ತೂ ಕೂಡ ನಾನು ಮುಸ್ಲಿಂ ಅನ್ನತಕ್ಕಂಥದ್ದು ಪರಕೀಯ ಅನ್ನತಕ್ಕಂಥ ಭಾವನೆಯಿಂದ ಅವರು ನೋಡಲಿಲ್ಲ ಎಲ್ಲ ರೀತಿಯ ಗೌರವಗಳು ಇವತ್ತು ಸಿಕ್ಕಿದೆ ನನಗೆ ಮಾತ್ರ ಅಲ್ಲ ಯಾರು ಈ ಈ ರೀತಿಯ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರ್ತಾರೆ ಅವರೆಲ್ಲರಿಗೂ ಅಲ್ಲಿ ಗೌರವವನ್ನು ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಸಂಪೂರ್ಣವಾಗಿ ಸಂತುಷ್ಟನಾಗಿದ್ದೇನೆ ಖಂಡಿತವಾಗಿ ಸಂತುಷ್ಟನಾಗಿದ್ದೇನೆ ಸಂತುಷ್ಟರಾಗಿದ್ದೀರಾ ಒಂದೇ ಒಂದು ಟಿಕೆಟ್ ಕೇಳುವಂತಹ ಎದೆಗಾರಿಕೆ ನಿಮ್ಗಿಲ್ಲ ಇಲ್ಲ ಅಂತ ಆದರೆ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದ ಟಿಕೆಟ್ ಅನ್ನು ಕಟ್ಟಿಸಿಕೊಳ್ಳುವಂತಹ ಎದೆಗಾರಿಕೆ ನಿಮ್ ಇಲ್ಲ ಅಂತಾದ್ರೆ ಯಾಕೆ ಸುಮ್ಮನೆ ಬಿಜೆಪಿಗೆ ದುಡಿತೀರಾ ಸುಮ್ಮನೆ ಬಿಜೆಪಿಗೆ ದುಡ್ದು ಎಲೆಕ್ಷನ್ ಗೆ ನಿಮ್ಮ ನಿಲ್ಲಿಕ್ಕೂ ಆಗುದಿಲ್ಲ ನೀವು ಗೆಲ್ಲದೂ ಇಲ್ಲ ಮೊದಲ ನೀವೇ ಹೇಳಿದ್ರಿ ನಾನು ನಿತ್ತು ಸೋಲುವುದು ಬೇಡ ಅಂತ ಹೇಳಿದ್ರಿ ಹಾಗಾದ್ರೆ ನೀವು ಅಂತ ಅಂತಾದ್ಮೇಲೆ ಯಾಕೆ ಸುಮ್ಮನೆ ಬಿಜೆಪಿಯಲ್ಲಿ ಇದ್ದೀರಾ ಇಲ್ಲ ಇಲ್ಲಿ ನೋಡಿ ಜಿಲ್ಲಾ ಪಂಚಾಯತ್ಲ್ಲಿ ಚುನಾವಣೆಯಲ್ಲಿ ಟಿಕೆಟನ್ನು ನಾವು ಕೇಳಿದ್ದೇವೆ ಅಲ್ಲಿ ಫಜಲ್ ಅಸೈಗೋಳಿ ಅಂತ ಒಬ್ಬ ಮಿತ್ರನಿಗೆ ಅಲ್ಲಿ ಕೊಟ್ಟಿದ್ದೇವೆ ಎರಡೂವರೆ ಸಾವಿರ ತೆಗೆದಂಥ ಮತಗಳ ಕ್ಷೇತ್ರದಲ್ಲಿ ನಾಲ್ಕೂವರೆ ಸಾವಿರ ಮತಗಳನ್ನು ತೆಗೆದು ಎರಡೂವರೆ ಹೆಚ್ಚಿಗೆಯನ್ನು ತೆಗೆದು ಸೋತದ್ದು ಗೌರವಪೂರ್ವಕವಾಗಿ ಸೋತಿದ್ದೇವೆ ಒಂದು ಆಮೇಲೆ ತಾಲೂಕು ಪಂಚಾಯತ್ಗಳಲ್ಲಿ ನಾವು ಟಿಕೆಟ್ ಕೇಳಿದ್ದೇವೆ ಅಲ್ಲಿ ಕೊಟ್ಟಿದ್ದಾರೆ ಕ್ರೈಸ್ತರಿಗೂ ಕೊಟ್ಟಿದೆ ಮುಸಲ್ಮಾನರಿಗೂ ಕೊಟ್ಟಿದ್ದೇವೆ ಈಗ ಈ ಬಾರಿಯ ಚುನಾವಣೆಯಲ್ಲಿ ಕನಿಷ್ಠ ಹತ್ತು ಸ್ಥಾನಗಳನ್ನಾದರೂ ಭಾರತೀಯ ಜನತಾ ಪಾರ್ಟಿ ಕೊಡಬೇಕನ್ನತಕ್ಕಂಥ ಬೇಡಿಕೆ ಇದೆ ಅದು ಹೇಳುವ ಸಂದರ್ಭಗಳಲ್ಲಿ ಈ ಟಿಕೆಟ್ ಕೊಡತಕ್ಕಂಥದ್ದು ಇಷ್ಟೇ ಇಷ್ಟೇ ಇರುವಂಥದ್ದು ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ಭೇದ ಭಾವ ಇಲ್ಲ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ನಿಂತಾಗ ಅಲ್ಲಿ ಗೆಲ್ತಾನೆ ಅದು ಸಾರ್ವಜನಿಕವಾಗಿ ಒಂದು ರೀತಿಯ ಒಂದು ಲೆಕ್ಕಾಚಾರಗಳು ಅಲ್ಲಿ ಆಗ್ತದೆ ಆ ಲೆಕ್ಕಾಚಾರ ಆಗಿರ್ತ ಇಲ್ಲ ಅಂತ ಇತ್ತು ನಿಮ್ಮ ಕ್ಷೇತ್ರದಲ್ಲಿ ಬೆಂಬಲ ಇಲ್ಲ ಹಾಗಾಗಿ ರೈಮುಚಲದವರೆಗೆ ಟಿಕೆಟ್ ಯಾವ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ನೋಡಿ ಟಿಕೆಟ್ ಇಲ್ಲ ಆಗಲ್ಲ ಆಗಲ್ಲ ನೋಡಿ ಈ ಟಿಕೆಟ್ ಗಳನ್ನ ಕೊಡಬೇಕು ಟಿಕೆಟ್ ಚುನಾವಣೆಗೆ ಬರಬೇಕು ಟಿಕೆಟ್ ಗೋಸ್ಕರವೇ ಪಕ್ಷ ಚೋಯ್ದು ರಾಜಕೀಯ ಮಾಡಬೇಕು ಅನ್ನತಕ್ಕಂಥದ್ದು ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಸಂಸ್ಕೃತಿ ಅಲ್ಲ ನಳಿನ್ ಕುಮಾರ್ ಕಟೀಲ್ ರವರು ಅವರಿಗೆ ಟಿಕೆಟ್ ಸಿಗ್ತದಂತ ಕನಸು ಮನಸ್ಸಿನಲ್ಲಿ ಅವರಿಗೆ ಗೊತ್ತಿರಲಿಲ್ಲ ನರೇಂದ್ರ ಮೋದಿಯವರು ಒಮ್ಮೆಯೂ ಮುಖ್ಯಮಂತ್ರಿ ಆಗದವರು ಮುಖ್ಯಮಂತ್ರಿ ಅಂತ ಅವರು ಕನಸು ಮನಸ್ಸು ನೆನೆಸಲಿಲ್ಲ ಪ್ರಥಮ ಬಾರಿಗೆ ಲೋಕಸಭಾ ಸದಸ್ಯರಂತ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರದ ಪ್ರಧಾನಿ ಆಗ್ತಾರ ಅಂತ ಹೇಳಿ ಕೂಡ ಅವರು ನೆನೆಸಲಿಲ್ಲ ಸೊ ಪಾರ್ಟಿಯಾಗಿ ತಾವು ಹೇಳುವ ಪ್ರಕಾರ ಟಿಕೆಟ್ ಆಸೆಗಾಗಿ ಯಾರು ಕೂಡ ಖಂಡಿತವಾಗಿಯೂ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿಲ್ಲ ಈಶ್ವರಪ್ಪರವರ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಅನ್ನ ಅವರು ಯಾಕೆ ದೂಷಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಹೇಳ್ತೇನೆ ನನಗೆ ಟಿಕೆಟ್ ಸಿಗುದಿಲ್ಲ ಅನ್ನುವ ಕಾರಣಕ್ಕಾಗಿ ಯಡಿಯೂರಪ್ಪ ದೂಷಿಸ್ತಾ ಇದ್ದಾರೆ ಆ ರೀತಿಯ ವಿರೋಧಿಸ್ತಾ ಇದ್ದಾರೆ ಈಶ್ವರಪ್ಪರವರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಬಾರ್ದು ಅದನ್ನ ನಡ್ಸ್ಕೊಂಡು ಹೋಗ್ಬಾರ್ದು ಅಂತ ಇದು ಮಾಡ್ತಾ ಇದ್ದಾರೆ ಹಾಗಾದ್ರೆ ಟಿಕೆಟ್ ರಾಜಕೀಯ ಅಲ್ಲದೆ ಮತ್ತೇನು ಸ್ವಾಮಿ ಬಿಜೆಪಿಯಲ್ಲಿ ಟಿಕೆಟ್ ರಾಜಕೀಯ ಅದು ಯಾವ ರೀತಿಯಲ್ಲೂ ರಾಜಕೀಯ ಆಗುದಿಲ್ಲ ಇಲ್ಲಿ ವಿಷಯ ಇಷ್ಟೇ ಪಕ್ಷ ಇದೆ ಕಾರ್ಯಕರ್ತರಿದ್ದಾರೆ ಒಂದು ಕೋಟಿಗಿಂತಲೂ ಅಧಿಕವಾದಂಥ ಕಾರ್ಯಕರ್ತರು ನೋಂದಣಿ ಮಾಡಿದ್ದಾರೆ ಪಕ್ಷದಲ್ಲಿ ಬಹಳಷ್ಟು ದೊಡ್ಡ ಸಂಘಟನೆಗಳಿರುವಾಗ ಸಂಘಟನಾತ್ಮಕ ಕೆಲಸಗಳಿರುವಾಗ ಆ ಹೊಣೆಯನ್ನು ಅಧ್ಯಕ್ಷರಿದ್ದಾರೆ ಮೋರ್ಚೆಗಳಿದೆ ಪದಾಧಿಕಾರಿಗಳಿದ್ದಾರೆ ಅವರು ಮಾಡುವ ಸಂದರ್ಭಗಳಲ್ಲಿ ಅದೇ ಕೆಲಸವನ್ನು ಇನ್ನೊಂದು ಸಂಘಟನೆಯ ರೂಪದಲ್ಲಿ ಯಾರಾದರೂ ಮಾಡುವುದಕ್ಕೆ ವಿರೋಧ ಅದು ಈಶ್ವರಪ್ಪರ ಮೇಲೆ ನಾನು ಇದು ಬಿಜೆಪಿಗೂ ಸಂಗೊಳ್ಳಿ ರಾಯಣ್ಣ ಬಿರ್ಗೇಡಿಗೂ ಏನು ಸಂಬಂಧವೇ ಇಲ್ಲ ಅಂತ ಬಹುಶಃ ಒಂದೊಮ್ಮೆ ಈಶ್ವರಪ್ಪರವರಿಗೆ ಯುವಕರ ಬೆಂಬಲ ಸಿಕ್ಕರೆ ಟಿಕೆಟ್ ಅವರಿಗೆ ಹೊಲಿತದ ನಾನು ತಮ್ಮ ಉತ್ತರವನ್ನ ಪಡ್ಕೊಳ್ತೇನೆ ಇನ್ನೂ ಅನೇಕ ಪ್ರಶ್ನೆಗಳು ರೈಮುಚಲರವರಿಗೆ ಕೇಳಲಿಕ್ಕಿದೆ ವೀಕ್ಷಕರ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗು ಬಾಣ ಮುಂದುವರಿತದೆ ಬಹಳ ರೋಚಕತೆ ಇರ್ತಕ್ಕಂತಹ ತಿರುಗು ಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಹಿ ಮುಚ್ಚಲರೇ ತಮಗೂ ಕೂಡ ಸ್ವಾಗತ ಇನ್ನೊಮ್ಮೆ ಸ್ವಾಗತ ತಾವು ಬಿಜೆಪಿಯನ್ನ ಸೇರಿದ್ರಿ ತಮ್ಮದೇ ಸಮಾಜವನ್ನ ನೀವು ಎದುರು ಹಾಕೊಂಡು ಅದರನ್ನ ದೂಷಿಸ್ತಾ ನೀವು ಬಿಜೆಪಿಗೆ ಸೇರ್ಕೊಂಡ್ರಿ ದೂಷಿಸ್ಕೊಂಡು ಸೇರ್ಲಿಲ್ಲ ಹ್ಮ್ ಮುಸ್ಲಿಮ ಸಮುದಾಯ ಒಂದನ್ನ ಮಾತಾಡಿದ್ರೆ ರೈ ಮುಚ್ಚಲವರು ಇನ್ನೊಂದನೆ ಮಾತಾಡ್ತಾರೆ ಪ್ರತಿ ಇದರಲ್ಲೂ ಅಷ್ಟೇ ಟಿಪ್ಪು ಜಯಂತಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಮುಚ್ಚಲರವರದ್ದು ಬೇರೆ ಸಪರೇಟ್ ಆಗಿರ್ತಕ್ಕಂಥ ವಿವರಣೆ ಇದೆ ಬಹುಶಃ ಬಿ ಜೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ರೈಮುಚಿಲರವರು ಮುಸಲ್ಮಾನರನ್ನ ವಿರೋಧವನ್ನು ಕಟ್ಕೊಳ್ತಾ ಇದ್ದಾರೆ ಶುದ್ಧ ಸುಳ್ಳು ಯಾವ ರೀತಿಯಲ್ಲಿ ಆಗುದಿಲ್ಲ ಟಿಪ್ಪು ಜಯಂತಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಸ್ಲಾಮಿನಲ್ಲಿ ಜನ್ಮ ಜಯಂತಿಗಳಿಲ್ಲ ಇಸ್ಲಾಮಿಲಲ್ಲಿ ನಾಲ್ಕು ಖಲೀಫರಿದ್ದಾರೆ ಮೊದಲೇ ಹೇಳಿದ್ದೀನಿ ಅಬೂ ಬಕರ್ ಸಿದ್ದೀಕರ್ ಅವನು ಉಮರ್ ಅಬುಲ್ ಉಸ್ಮಾನ್ ರಲಿ ಅಲ್ಲ ಅವನು ಅಲಿಯು ನಬಿಯತ ಅಲ್ ಈ ನಾಲ್ಕು ಜನರ ಹೆಸರು ಹೇಳದಿದ್ದರೆ ಇಡೀ ವಿಶ್ವದಲ್ಲಿರತಕ್ಕಂಥ ಯಾವುದೇ ಜುಮಾ ನಮಾಜು ಸನ್ ನಮ್ ಯಾವುದು ಶುಕ್ರವಾರದ ನಮಾಜ್ ಅಂತಹ ನಾಲ್ಕು ಖಲೀಫರಿಗೆ ಜನ್ಮ ಜಯಂತಿ ಇಲ್ಲ ಈ ದೇಶದಲ್ಲಿ ಉತ್ತರ ಭಾರತಕ್ಕೆ ಅನ್ನು ತಂದ ಅಜ್ಮೀರ್ ಖಾಜಾ ಮುಹಿದೀನ್ ಚಿಸ್ತಿಯವರ ಜನ್ಮ ಜಯಂತಿ ಇಲ್ಲ ದಕ್ಷಿಣದಲ್ಲಿ ಇಸ್ಲಾಂ ತಂದಂಥ ಮಾಲಿಕುದ್ದೀನ್ ರಹಮತ್ ಅಲೀರವರ ಜನ್ಮ ಜಯಂತಿ ಇಲ್ಲ ಉಳ್ಳಾಳ ಸೈಯದ್ ಮದಿನಿ ದರ್ಗಾ ಇದೆ ಇವತ್ತು ದಕ್ಷಿಣ ಭಾರತದ ಅಜ್ಮೀರ್ ಆ ಸೈಯದ್ ಮದಿನಿ ಅವರ ಜನ್ಮ ಜಯಂತಿ ಇಲ್ಲ ಇವರ ಯಾರದೂ ಜನ್ಮ ಜಯಂತಿ ಇಲ್ಲ ಅಂತ ಹೇಳಿದಾಗ ಸತ್ಯವನ್ನು ಮಾತ್ರ ಹೇಳಿದ್ದೀರಾ ನಾನು ಹೇಳಿದ್ದೇವೆ ಆಧಾರಿತವಾಗಿ ನಾವು ಮಾತಾಡ್ತಾ ನಿಮ್ಮದೇ ಸಮುದಾಯದ ವಿರೋಧ ಹೌದೋ ಅಲ್ವೋ ವಿರೋಧ ಹೌದೋ ಅಲ್ವೋ ಇಸ್ಲಾಮಿನ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವಲ್ಲಿ ಜನ್ಮ ಜಯಂತಿಗೆ ವಿರೋಧ ಮಾಡುವ ಮೂಲಕ ಇಸ್ಲಾಮಿನ ಶ್ರೇಷ್ಠ ಒಂದು ಏನಿದೆ ಪರಂಪರೆ ಅದನ್ನು ಬಿಜೆಪಿ ಇವತ್ತು ಎತ್ತಿ ಹಿಡಿತಾ ಇದೆ ಬಿಜೆಪಿಯಲ್ಲಿ ಅನಂತ್ ಕುಮಾರ್ ಹೆಗ್ಡೆ ಅಂತ ಓರ್ವ ಮಂತ್ರಿಗಳಿದ್ದಾರೆ ತಮಗೆ ಪರಿಚಯ ಇದೆ ಸಂಸದರು ಸಂಸದರು ಹೌದು ಗೊತ್ತಿದೆ ಅಂತ ಎನ್ಸ್ಕೊಳ್ತಾ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಬಹಳ ಬಹಿರಂಗವಾಗಿ ಹೇಳ್ತಾರೆ ನೀವು ಇದನ್ನೇ ಪ್ರಕಟಿಸಿ ಯಾವತ್ತಿನವರೆಗೆ ನಿಮ್ಮ ಮುಸ್ಲಿಮ್ ನಿರ್ಮೂಲನೆ ಆಗುದಿಲ್ಲವೋ ಅಲ್ಲಿವರೆಗೂ ಉಗ್ರ ಸಂಘಟನೆಗಳು ನಿರ್ಮೂಲನೆ ಆಗುದಿಲ್ಲ ಅಂತ ಹೇಳಿ ಬಹುಶಃ ಅಂತಹ ಪಕ್ಷಕ್ಕೆ ನಿಮ್ಮ ಸಮುದಾಯವನ್ನ ವಿರೋಧವನ್ನ ಕಟ್ಟಿಕೊಳ್ತಿರುವಂತಹ ಪಕ್ಷಕ್ಕೆ ನೀವು ಬೆಂಬಲವನ್ನು ಸೂಚಿಸ್ತೀರಲ್ಲ ರಹೀಮುಚಿಲ್ಲರ್ ಅವರೇ ಅವರು ಮುಸಲ್ಮಾನರಾಗಿ ನಿಮಗೆ ನಾಚಿಕೆ ಆಗುವುದಿಲ್ಲ ಖಂಡಿತವಾಗಿಯೂ ನಿಮ್ಮ ಬಿಜೆಪಿಯನ್ನ ನಿಮ್ಮ ಮುಸ್ಲಿಂ ಸಮುದಾಯವನ್ನ ವಿರೋಧವನ್ನ ಕಟ್ಟಿಕೊಳ್ಳುವಂತಹ ಬಿಜೆಪಿ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ರಹೀಮುಚ್ಚಿಲ್ಲರ್ ಅವರೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ಬಿಜೆಪಿ ಅನ್ನುವಂಥದ್ದು ವಿಶಾಲವಾದಂತಹ ಒಂದು ಸಾಗರ ಈ ಸಾಗರದಲ್ಲಿ ನೀವು ಹೇಳಿದಂತಹ ವ್ಯಕ್ತಿ ಒಂದು ಬಿಂದು ಒಂದು ವ್ಯಕ್ತಿ ಹೇಳಿದ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿಯ ಹೇಳಿಕೆಯಾಗಿ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಡ್ವಾಣಿ ಅಡ್ವಾಣಿ ಅವರು ಒಂದು ಕಾಲದಲ್ಲಿ ಬಿಜೆಪಿಯನ್ನ ಸರ್ವ ಹಿಡಿತದಲ್ಲಿ ಇಟ್ಕೊಂಡವರು ತಮಗೆ ಗೊತ್ತಿದೆ ಅಂತ ತಿಳ್ಸ್ಕೊಳ್ತೇನೆ ಬಾಬ್ರಿ ಮಸೀದಿ ಧ್ವಂಸ ಯಾರ ಇದರಲ್ಲಿ ಆಯ್ತು ನೇತೃತ್ವದಲ್ಲಿ ಆಯ್ತು ಪಿ ವಿ ನರಸಿಂಹರಾವ್ರವರು ಪ್ರಧಾನಮಂತ್ರಿಯಾಗಿದ್ದರು ಅವರಿದ್ದಾಗ ಅದು ಆಗಿರುವಂತಹ ರಾಜೀವ್ ಗಾಂಧಿ ಅವರು ಅದರ ಕಿಯನ್ನು ಓಪನ್ ಮಾಡಿಕೊಟ್ಟು ಅದರ ಧ್ವಂಸಕ್ಕೆ ಮೂಲ ಕಾರಣ ಕಡೆಗಳಿಂದ ಜನರನ್ನು ಕರೆಸ್ಕೊಂಡದ್ದು ನಿಮ್ಮ ಬಿಜೆಪಿ ಪಕ್ಷ ಅಲ್ಲ ಹಾಗಾದ್ರೆ ನಾನು ಒಂದು ಹೇಳ್ತೇನೆ ಅಪರಾಧ ಯಾರೇ ಮಾಡಿದ್ರು ಯಾವತ್ತು ಅದು ಅಪರಾಧ ಅಂತ ಹೇಳತಕ್ಕಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದರ ರಹಿ ಮುಚ್ಚಿಲ್ ಮಾಡಿದ್ರು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಬಿಜೆಪಿ ಅಪರಾಧ ಅಪರಾಧದಲ್ಲಿರುವಂತಹ ಒಂದು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿರತಕ್ಕಂಥ ಒಂದು ವಿಚಾರ ಆ ಘಟನೆಯಿಂದ ಹಿಂದೂಗಳಿಗೂ ನೋವಾಗಿದೆ ಮುಸಲ್ಮಾನರಿಗೂ ನೋವಾಗಿದೆ ಈ ವಿಚಾರವನ್ನು ರಾಜಕೀಯ ಒಟ್ಟು ಘಟನಾವಳಿಗಳನ್ನ ನಾನು ಹೇಳ್ತಾ ಇದ್ದೇನೆ ಇಡೀ ದೇಶದಲ್ಲಿ ನಡೆದಂತಹ ಘಟಾವಣೆ ಒಟ್ಟು ಘಟನಾವಳಿ ಏನಿದೆ ಆ ಘಟನಾವಳಿಯಲ್ಲಿ ಕಾಯ್ತಾ ಇರ್ತೀರಾ ಅಲ್ಲಿವರೆಗೂ ನಿಮಗೆ ಅಪರಾಧಿಗಳು ಯಾರು ಅನ್ನೋದು ನಿಮ್ಮ ಕಣ್ಣಿಗೆ ಅಂತ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ನಿಲುವು ಬಹಳ ಸ್ಪಷ್ಟ ಯಾವುದೇ ವಿಚಾರಗಳಿದ್ದರೂ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಗೌರವ ತೆಗೆದುಕೊಂಡು ಎಲ್ಲ ಜಾತಿ ಧರ್ಮ ಪಂಥ ಪಂಗಡದವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ನಿರ್ಧಾರವನ್ನು ಅವನು ತೆಗೆಯುತ್ತದೆ ಇದಂತೂ ಬಹಳ ಸ್ಪಷ್ಟ ಯಾವುದೇ ಜನಾಂಗಕ್ಕೆ ನೋವನ್ನುಂಟು ಮಾಡಿ ಯಾವುದೇ ಜನಾಂಗವನ್ನು ಕತ್ತಲಲ್ಲಿಟ್ಟುಕೊಂಡು ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಯಾವುದು ಬಿಜೆಪಿ ಬಿಜೆಪಿ ಕೆಲಸಗಳನ್ನ ಮಾಡಿ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳಿ ಏನಾದರೂ ಯಾವ ರೀತಿಯಲ್ಲಿ ಯಾವುದೇ ಸಮಾಜಕ್ಕೆ ನೋವನ್ನುಂಟು ಮಾಡಿದ ಒಂದನ್ನಾದ್ರೂ ನೀವು ಎರಡ್ ಸಾವಿರದ ಎರಡರಲ್ಲಿ ಗುಜಾ ಗುಜರಾತಿನಲ್ಲಿ ಒಂದು ದಂಧೆಯೇ ಆರಂಭ ಆಯ್ತು ಆಯ್ತು ಒಂದು ಗಲಭೆ ಹೌದು ಮುಸಲ್ಮಾನರನ್ನ ಕಂಡು ಕಂಡಲ್ಲಿ ಕೊಲ್ಲಲಾಯ್ತು ಯಾರು ಮಾಡಿದ್ದು ಸ್ವಾಮಿ ಬಿಜೆಪಿಯವರೇ ಇದ್ರ ಹಿಂದಿದ್ದವರು ಬಿಜೆಪಿಯವರೇ ಅದನ್ನು ಯಾವುದೇ ರೀತಿಯಲ್ಲಿ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಮಾನವ ಜನಾಂಗಕ್ಕೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ಪಕ್ಷದಲ್ಲಿ ನೀವಿದ್ದೀರಾ ಯಾವ ಒಂದು ಗಲಭೆಯನ್ನ ಮಾನವ ಜನಾಂಗಕ್ಕೆ ಸಹಿಸಲಿಕ್ಕೆ ಸಾಧ್ಯವಿಲ್ವೋ ರೈಮುಚ್ಚರವ್ರೆ ಅದೇ ಪಕ್ಷಕ್ಕೆ ನೀವು ಸಪೋರ್ಟ್ ಇದ್ದೀರಾ ನಿಮ್ಮ ಸಮುದಾಯದವರನ್ನ ಕಂಡು ಕಂಡಲ್ಲಿ ಹೊಡೆದಂತಹ ಆ ಒಂದು ಗಲಭೆಯ ಹಿನ್ನೆಲೆ ಇರತಕ್ಕಂತಹ ಬೆನ್ನೆಲುಬಾದಂತಹ ಬಿಜೆಪಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ರೈಮುಚ್ಚು ಬಹಳ ಸ್ಪಷ್ಟ ಒಂದು ಸ್ಪಷ್ಟ ನೀವು ದಯವಿಟ್ಟು ಕೇಳಬೇಕು ಆ ಗಲಭೆಯ ಬಗ್ಗೆ ಸಿಟ್ಟು ತನಿಖೆ ಆಗಿದೆ ಕೇಂದ್ರದ ತನಿಖೆ ಸುಪ್ರೀಂ ಕೋರ್ಟ್ ತನಿಖೆ ಆಗಿದೆ ಎಲ್ಲಾ ತನಿಖೆಗಳು ಆಗಿದೆ ಈ ತನಿಖೆಗಳಾಗಿ ಅದರಲ್ಲಿ ಬಿಜೆಪಿಯ ನೇರ ಕೈವಾಡ ಇದೆ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಒಂದು ಆ ಘಟನೆಯನ್ನು ಇಲ್ಲಿ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಘಟನೆಗಳು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭಗಳಾಗಿದ್ದರೂ ಕಾಂಗ್ರೆಸ್ ಸರ್ಕಾರಗಳಾಗಿದ್ದರೂ ಅದು ಖಂಡನೀಯ ಹಿಂದೂಗಳ ಬಿಜೆಪಿ ಅವರು ಇದನ್ನು ಮಾಡಿದ್ದು ಅಂತ ಹೇಳಿದ್ರೆ ನೀವು ಬಿಜೆಪಿಯನ್ನ ಬಿಡ್ತೀರಾ ಅಲ್ಲ ಒಂದು ಪ್ರಕರಣವನ್ನು ಉಳಿಸಿಕೊಳ್ಳಬೇಕು ಹಾಗಾಗಿ ನೀವು ಬಿಜೆಪಿಯಲ್ಲಿ ಇದ್ದೀರಾ ನಾನು ಇಷ್ಟೇ ಹೇಳ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ನೀವು ಕೇಳಬೇಕು ಎರಡು ಸಾವಿರದ ಎರಡು ಅಂತ ನೀವು ಹೇಳ್ತಾ ಇದ್ದೀರಿ ಇವತ್ತು ಆ ಘಟನೆಯಾಗಿ ಹದಿನಾಲ್ಕು ವರ್ಷಗಳಾಗಿದೆ ಹದಿನಾಲ್ಕು ವರ್ಷಗಳ ನಂತರ ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಬಿಜೆಪಿ ಗೆದ್ದಿತು ಅದರಲ್ಲಿ ಒಂಬತ್ತು ಲೋಕಸಭಾ ಸ್ಥಾನಗಳು ಮುಸಲ್ಮಾನರು ನಿರ್ಧಾರಿತವಾದರೆ ಮಾತ್ರ ಗೆಲ್ಲುವಂಥ ಕ್ಷಣಗಳು ಆ ಒಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಬಹುಸಂಖ್ಯಾತ ಮುಸ್ಲಿಂ ಬಾಂಧವರು ಆ ಘಟನೆಯನ್ನು ಮರೀತಾರೆ ನಾವು ಮರೀಲಿಕ್ಕೆ ಸಿದ್ಧರಿ ಇಲ್ಲ ಆ ನಂತರ ನಡೆದ ಚುನಾವಣೆಯಲ್ಲಿ ಸುಮಾರು ಐನೂರು ಒಂದು ನಿಮಿಷ ಕಾಶ್ಮೀರದಲ್ಲಿ ಉತ್ತರ ಕೊಡುವುದಿಲ್ಲ ಗುಜರಾತಿನಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಮುಸಲ್ಮಾನರು ನಿರ್ಣಾಯಕವಾಗಂತ ಸ್ಥಳಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಅಲ್ಲಿ ಬಿಜೆಪಿ ಗೆದ್ದಿತ್ತು ಉತ್ತರ ಕೊಡಿ ಆಮೇಲೆ ಎಷ್ಟು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೆಯಿತು ಆ ಸ್ಥಳೀಯ ಇವತ್ತಿಗೂ ಕೂಡ ಗುಜರಾತಿನಲ್ಲಿ ಇಡೀ ರಾಜ್ಯ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪೌ ಮಹಾಪೌರರು ಉಪಪೌರರು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ಗೆ ಅತಿ ಹೆಚ್ಚು ಮುಸಲ್ಮಾನರಿರುವಂತಹ ರಾಜ್ಯ ಅಂತ ಹೇಳಿದರೆ ಇವತ್ತು ಗುಜರಾತ್ ರಾಜ್ಯ ಮುಸಲ್ಮಾನರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಘಟನೆಗಳನ್ನು ಮರೆತು ಹಿಂದೂಗಳು ಇಲ್ಲಿ ಒಗ್ಗಟ್ಟಾಗಿದ್ದಾರೆ ಅದರ ಅರ್ಥ ಇದಲ್ಲ ಹಾಗೆಲ್ಲ ಇದು ಅವರು ಮರೆತರೂ ಕೂಡ ಬಾಕಿದ್ದ ಜನ ಅದನ್ನು ಮರೀಲಿಕ್ಕೆ ಬಿಡ್ತಾ ಇಲ್ಲ ಈಗ ನಮ್ಮ ಪ್ರಶ್ನೆ ಇಷ್ಟೇ ಅಲ್ಲಿಯ ಜನ ಮರ್ತಿದ್ದಾರೆ ಅಲ್ಲಿ ಸೌಹಾರ್ದಯುತವಾಗಿದೆ ಇವತ್ತಿಗೂ ಮಧ್ಯರಾತ್ರಿಯಲ್ಲಿ ಒಂದು ಮುಸ್ಲಿಂ ಏರಿಯಾಗಳಿಗೆ ಒಂದು ಹಿಂದೂ ತರುಣಿ ಹೋಗಿ ಆ ಸುಸ ಒಂದು ಜಾಗೃತೆಯಿಂದ ಹಿಂದಕ್ಕೆ ಬರತಕ್ಕಂಥ ವ್ಯವಸ್ಥೆ ಇದ್ದರೆ ಗುಜರಾತ್ ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತೇವೆ ರೇಪುಗಳು ಇಡೀ ರಾಜ್ಯದಲ್ಲಿ ನಡೀತದೆ ಗುಜರಾತಿನಗಳಲ್ಲಿ ರೇಪ್ ಇಲ್ಲ ಅಲ್ಲಿ ದಂಗೆ ಇಲ್ಲ ಕರ್ಫ್ಯೂ ಇಲ್ಲ ಕೋಮುಗಲಭೆಗಳಿಲ್ಲ ಬಹಳ ಸೌಹಾರ್ದ ವಾತಾವರಣ ಬರುತ್ತಿದೆ ಬೆಳಕಿಗೆ ಬರುವುದಿಲ್ಲ ಬೆಳಕಿಗೆ ಬರುವುದಿಲ್ಲ ಅಕ್ಬರುದ್ದೀನ್ ಓವೈಸಿ ಒಂದು ಹೇಳಿಕೆಯನ್ನು ಹೌದು ನನ್ನ ಕುತ್ತಿಗೆಗೆ ಚಾಕುವನ್ನ ಹಾಕಿದ್ರೂ ಕೂಡ ನಾನು ಭಾರತ್ ಮಾತಾಕಿ ಜೈ ಅಂತ ಹೇಳುವುದಿಲ್ಲ ಅಂತ ಆ ಸಂದರ್ಭದಲ್ಲಿ ರೈ ಮುಚ್ಚಲ ಅವರು ಎಲ್ಲಾ ಕಡೆ ಸಂಚಾರವನ್ನ ಮಾಡ್ತಾನೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಅಹ್ ಅದ್ರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾರೆ ಸೊ ಅದು ಕಾಣಿಸುವ ಅವರಿಗೆ ಅಕ್ಬರುದ್ದೀನ್ ಓವಯಸ್ ಮಾತಾಡಿದ್ದು ನಿಮಗೆ ಕಾಣಿಸ್ತದೆ ಹಾಗಾದ್ರೆ ಅಲ್ಲಿ ಆಗಿರ್ತಕ್ಕಂಥ ಊನಂನಲ್ಲಾದಂತಹ ದಾಳಿಯ ಬಗ್ಗೆ ಇದು ರೈಮುಚಲವರು ಹೇಳಿಕೆಯನ್ನು ನೀಡುವುದಿಲ್ಲ ಪವಿತ್ರ ಕುರಾನ್ನಲ್ಲಿ ಮಕ್ಕ ನಗರವನ್ನ ಅಲ್ಲಾಹನು ಉಮ್ಮುಲ್ ಕುರಾ ಅಂತ ಕರೀತಾನೆ ನಗರಗಳಿಗೆ ತಾಯಿ ಯಾವುದು ಮಕ್ಕ ಪ್ರದೇಶ ಅಂತ ಸೂರ ಒಂದು ಸೂರ ಇದೆ ಅಲ್ಲಿ ಫಾತಿ ಯಾಸಿ ಫಾತಿ ಅನ್ನುವ ಸೂರತ್ತು ಅದನ್ನು ಏನು ಮಾಡ್ತಾರೆ ಅಂತ ಉಮ್ಮುಲ್ ಕುರಾ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಕುರಾನಿನ ತಾಯಿ ಅಂತ ಅಂದ್ರೆ ತಾಯಿ ಅನ್ನುವ ಶಬ್ದಗಳನ್ನ ಸ್ವತಃ ಅಲ್ಲಾಹನು ಒಂದು ನಗರಗಳ ತಾಯಿ ಅಂತ ಉಮುಲ್ಕೂರ ಅಂತ ಕರೀತಾನಂತ ಹೇಳಿದ್ರೆ ಈ ಪವಿತ್ರ ಭಾರತ ಮಾತೆಯನ್ನ ನಾನು ತಾಯಿ ಅಂತ ಕರಿಬಾರ್ದ ಒಂದು ವೇಳೆ ಈ ಭಾರತ ಮಾತೆ ನಾನು ತಾಯಿ ಅಂತ ಕರಿಬಾರ್ದ ಅಲ್ಲಾಹನು ಪವಿತ್ರ ಮಕ್ಕ ನಗರವನ್ನು ಕರೀತಾನೆ ಅದರಿಂದಾಗಿ ಉದ್ದೀನ್ ವಹಿಸಿ ಏನ್ ಮಾಡ್ತಾ ಇದ್ದಾರಂತೆ ಹೇಳಿದ್ರೆ ಇಲ್ಲಿ ಈ ಭಾರತ ಮಾತೆಯನ್ನ ನಾವು ಮಾತೆಯಾಗಿ ನಾವು ಕರೀತಾ ಇದ್ದೇವೆ ನಿಮಗೆ ಮಾತ್ರ ಕಾಣಿಸ್ತಾರಾ ಇವತ್ತು ಬ ಮಂಗಳೂರಿನಲ್ಲಿ ಅದಿಷ್ಟು ಬಜರಂಗ ದಳದ ಕಾರ್ಯಕರ್ತರು ಇವತ್ತು ದಾಳಿಯನ್ನ ಮಾಡ್ತಾ ಇದ್ದಾರೆ ಆದಷ್ಟು ಧನವನ್ನು ಸಾಗಿಸುವಂತಹ ಕದ್ದು ಸಾಗಿಸುವಂತಹ ಮುಸಲ್ಮಾನರ ಮೇಲೆ ದಾಳಿಯನ್ನು ಮಾಡಿದರೆ ಊನದಲ್ಲಿ ಆದಂತಹ ಘಟನೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಮುಸಲ್ಮಾನರ ವಿರುದ್ಧ ಯಾರೇ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದ್ರು ಕೂಡ ಮುಸಲ್ಮಾನರಿಗೆ ವಿರುದ್ಧವಾಗಿ ಯಾರೇ ಮಾಡಿದ್ರು ಕೂಡ ಮುಸಲ್ಮಾನ್ ನಾಯಕನಾಗಿ ನಾನು ಖಂಡಿತವಾಗಿ ನಾನು ಖಂಡಿಸ್ತೇನೆ ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ ಯಾರು ಮಾಡ್ತಾನೂ ಇಲ್ಲ ಅದೇ ರೀತಿಯಲ್ಲಿ ಮುಸ್ಲಿಂ ಸಮಾಜ ಅವರ ದ್ವೇಷವನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ನಾವು ಮಾಡಬಾರ್ದು ಅನ್ನತಕ್ಕಂಥ ಒಂದು ಪ್ರಾಮಾಣಿಕ ಕಳಕಳಿಯ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಆಮೇಲೆ ಮುಸಲ್ಮಾನರು ಕೂಡ ಯಾವುದೇ ರೀತಿಯಲ್ಲಿ ಇಸ್ಲಾಂ ಧರ್ಮದ ಒಂದು ತತ್ವ ಸಿದ್ಧಾಂತದ ರೀತಿಯಲ್ಲಿ ನಾವು ಬದುಕ್ತಾ ಇದ್ರೆ ನಮಗೆ ಯಾರಿಂದಲೂ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗುದಿಲ್ಲ ಅನ್ನೋ ಸತ್ಯಾಂಶವನ್ನು ಮನಗಂಡಿದ್ದೇವೆ ಬಹಳಷ್ಟು ಕೂಡ ಮನಗಂಡಿದ್ದಾರೆ ಆದ್ರೆ ಬಹಳಷ್ಟು ಕಡೆಗಳಲ್ಲಿ ತಪ್ಪು ಕಲ್ಪನೆಗಳು ಬಂದಿದೆ ಆ ತಪ್ಪು ಕಲ್ಪನೆ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದೇನೆ ರೈ ಮುಚ್ಚಲರ್ ಅವರ ಇದುವರೆಗೆ ನೀವು ಯಾವುದೇ ಬಹಿರಂಗ ಹೇಳಿಕೆಗಳನ್ನು ನೀಡಲಿಲ್ಲ ಯಾವತ್ತು ನಿಲ್ಲಿಸಬೇಕು ನೀವು ಯಾವತ್ತು ಕೂಡ ಮುಸ್ಲಿಂ ಸಮಾಜಕ್ಕೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವು ਨੂੰ ਭਾਰਤੀ ਜਨਤਾ ਪਾਰਟੀਆ ಬಿಜೆಪಿಯ ಉಪಾಧ್ಯಕ್ಷನಾಗಿದ್ದುಕೊಂಡು ಅಲ್ಪಸಂಖ್ಯಾತ ಮುಖಂಡನಾಗಿದ್ದುಕೊಂಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಕಂಡು ನಾನು ಖಂಡನೆಯನ್ನು ನಾನು ಮಾಡಿದ್ದೇನೆ ನಾನು ಯಾರಿಗೆ ನೋವಾಗಿ ನೋಡಿ ಮುಸಲ್ಮಾನರಿಗೆ ಕಾಂಗ್ರೆಸ್ ಆಗಿ ಬಿಜೆಪಿ ಆಗಬಹುದು ಕಮ್ಯುನಿಸ್ಟ್ ಆಗಬಹುದು ಯಾವುದು ಧರ್ಮ ಅಲ್ಲ ಇದು ರಾಜಕೀಯ ಪಕ್ಷ ಧಾರ್ಮಿಕ ಪಕ್ಷ ಸೇರುವಾಗ ನಾವು ನೋಡಿಕೊಳ್ಳೋದಿಷ್ಟೇ ಅಲ್ಪಸಂಖ್ಯಾತರಿಗೆ ಯಾರಿಂದ ಹೆಚ್ಚು ಲಾಭ ಆಗಿದೆ ಅಲ್ಪಸಂಖ್ಯಾತರ ರಕ್ಷಣೆ ಯಾರಿಂದ ಆಗಿದೆ ಇದು ನೋಡ್ಲಿಕ್ಕೆ ಹೋದಾಗ ನಿಮ್ಮ ಮಾತುಗಳನ್ನ ನಿಮ್ಮ ಮಾತುಗಳನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಕೇಳಿಸ್ಕೊಂಡಿದೆ ಯಾವ ಮಾತುಗಳನ್ನು ಕೇಳಿಸ್ ನೋಡಿ ನಾನೊಂದು ಹೇಳ್ತಾ ಇದ್ದೇನೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವುದು ಒಂದೇ ಒಂದು ಕಾರಣಕ್ಕೋಸ್ಕರ ಯಾಕೆ ಅಂತ ಹೇಳಿದರೆ ಇಪ್ಪತ್ತು ಕೋಟಿ ಕಾಂಗ್ರೆಸ್ ಕೊಡ್ತಾ ಇತ್ತು ಅದನ್ನು ಇವತ್ತು ಐನೂರು ಕೋಟಿ ವರೆಗೆ ಬಿ ಜೆ ಪಿ ತಂದದ್ದಕ್ಕಾಗಿ ಹಜ್ಜಿಗರು ನಮಗೆ ಮೂವತ್ತು ವರ್ಷಗಳಲ್ಲಿ ಇಲ್ಲ ಅದನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ಯಾವತ್ತೈದು ವರ್ಷಗಳಲ್ಲಿ ಕೋಮುಗಲಭೆ ಇಲ್ಲದ ಒಂದು ಸರ್ಕಾರ ಕೊಟ್ಟಿದೆ ಇವತ್ತು ಹಿಂದ್ ಮುಸಲ್ಮಾನರು ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸರ್ಮ ಸರ್ವರಿಗೂ ಸಮಪಾಳು ಸರ್ವರಿಗೆ ಸಮಬಾಳು ಅಂತ ಮಾಡುವಾಗ ಯಾವುದೆಲ್ಲ ಯೋಜನೆಗಳು ಬಂದು ಆ ಯೋಜನೆಗಳನ್ನು ತರುವಾಗ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರಂತ ಭೇದ ಭಾವವನ್ನು ಮಾಡಲಿಲ್ಲ ಆಮೇಲೆ ಎಲ್ಲ ರೀತಿಯಲ್ಲೂ ಮುಸಲ್ಮಾನರಿಗೆ ಸೂಕ್ತವಾದ ರಕ್ಷಣೆಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗಿದೆ ಇದೇ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ ಖಂಡಿತವಾಗಿ ನಾನು ಕಾಂಗ್ರೆಸ್ ಅವರು ಆದ್ರೆ ಬಿಜೆಪಿ ಮಾಡಿದಾಗ ನಮಗೆ ಯಾರು ಒಳ್ಳೆ ಅಭಿವೃದ್ಧಿಯನ್ನ ಅವರು ಮುಸಲ್ಮಾನ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋದ ಬಿಜೆಪಿ ಅವರು ವೃದ್ಧಿಸಿದ್ದು ಬಿಜೆಪಿ ಅವರು ಸ್ವಾಮಿ ಬಿಜೆಪಿ ಅವರ ಕ್ರೆಡಿಟ್ ಇದೆ ಆದ್ರೆ ಕಾಂಗ್ರೆಸ್ನವರು ಮೊದಲಿನಿಂದಲೂ ಕೂಡ ನಾವು ಅಲ್ಪಸಂಖ್ಯಾತರ ಪಕ್ಷ ನಮ್ಮದು ನಾವು ಹಿಂದುಳಿದ ವರ್ಗಕ್ಕೆ ನಾವು ಸೀಮಿತವಾಗಿದ್ದೇವೆ ನಾವು ಅಲ್ಪಸಂಖ್ಯಾತರನ್ನೇ ಅಂತಾನೆ ಹೇಳ್ಕೊಂಡು ಬಂದ್ರೆ ಸಾಚಾರ್ ಕಮಿಟಿ ಅವರೇ ಇರುವಂತಹ ಸಂದರ್ಭದಲ್ಲಿ ತಂದಂತಹ ಸಾಚಾರ್ ಕಮಿಟಿ ಅವರಿಗೆ ವರದಿ ಏನು ಕೊಟ್ಟಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಿಂತ ಕೀಳಾದ ರೀತಿಯಲ್ಲಿ ಇವತ್ತು ಮುಸ್ಲಿಂ ಸಮಾಜ ಬದುಕ್ತಾ ಇದೆ ಅನ್ನತಕ್ಕಂಥದ್ದನ್ನು ಕಾಂಗ್ರೆಸ್ ಸರ್ಕಾರವಾದಂತಹ ಸಾಚಾರ್ ಕಮಿಟಿಯಲ್ಲಿ ಉಡುಪಿಯಲ್ಲಿ ಮತ್ತು ಮಡಿಕೇರಿಯಲ್ಲಿ ಎರಡು ಘಟನೆಗಳು ನಡೆಯಿತು ಉಡುಪಿಯಲ್ಲಿ ಉಡುಪಿ ಚಲೋ ಆಯಿತು ಮಡಿಕೇರಿಯಲ್ಲಿ ಮಡಕೆ ಮಡಿಕೇರಿ ಚಲೋ ಆಯಿತು ಇವೆರಡನ್ನು ನೀವು ಬೆಂಬಲಿಸ್ತೀರಾ ಇಲ್ವಾ ಅವೆರಡರ ಉದ್ದೇಶವೂ ಕೂಡ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಸಿಗಬೇಕು ಅಥವಾ ಅವರ ಮೇಲೆ ಏನಿವತ್ತು ದಾಳಿಗಳಾಗ್ತಿದೆ ಅದು ನಿಲ್ಲಬೇಕು ಅನ್ನುವಂಥದ್ದು ಇದನ್ನು ನೀವು ಬೆಂಬಲಿಸ್ತೀರಾ ಇಲ್ವಾ ಮುಸ್ಲಿಂ ಸಮಾಜಕ್ಕೆ ನೈಜವಾದಂತಹ ಹಕ್ಕನ್ನು ಕೊಡತಕ್ಕಂತ ಪ್ರತಿಭಟನೆಯಾಗಲಿ ಹೋರಾಟವನ್ನು ಯಾರೇ ಮಾಡಿದ್ರು ನಾವು ಬೆಂಬಲಿಸ್ತೇವೆ ಉಡುಪಿ ಅದರಲ್ಲಿ ಬೇಡ ಸಿದ್ದ ಮಡಿಕೇರಿ ಚೆಲುವ ಅವರ ಅಣತಿಯಂತೆ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಸುಳ್ಳು ಮತ್ತು ಕಾಟಾಚಾರದ ಮುಸ್ಲಿಂ ಚಲೋ ಇದ್ರೆ ನಾವು ಬೆಂಬಲಿಸುವುದಿಲ್ಲ ಅದರಲ್ಲಿ ನಿಜವಾಗಿಯೂ ಅಲ್ಪಸಂಖ್ಯಾತರಿಗೆ ಲಾಭ ಇದೆ ಅಲ್ಪಸಂಖ್ಯಾತರ ರಕ್ಷಣೆ ಇದೆ ಅಲ್ಪಸಂಖ್ಯಾತರಿಗೆ ಅದಕ್ಕೆ ಬೇಕಾದಂತ ಎಲ್ಲ ಅಂಶಗಳು ಇದೆ ಅಂತ ಹೇಳಿದ್ರೆ ಯಾರೇ ಮಾಡಿದ್ರು ನಾವು ಅದನ್ನ ಬೆಂಬಲಿಸ್ತೇವೆ ಅಲ್ಲ ಎಷ್ಟರ ಮಟ್ಟಿಗೆ ನೀವು ಬಿಜೆಪಿಯಲ್ಲಿ ಇಂತಹ ಒಂದು ಸತ್ವವನ್ನು ಕಂಡುಕೊಂಡಿದ್ದೀರಾ ಅಂತ ಬಿಜೆಪಿ ಅವರು ಕೂಡ ಬಹಿರಂಗವಾಗಿ ಇಂಥದ್ದೇ ಹೇಳಿಕೆಗಳನ್ನು ನೀಡ್ತಾರೆ ಆದ್ರೆ ಒಳಗಿಂದ ಅವರ ಅಂಗಸ್ತಂಪೆ ಆರ್ ಎಸ್ ನ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ಏನು ಇವತ್ತು ತೊಗಾಡಿಯವರು ಅನೇಕ ಕಡೆಗಳಲ್ಲಿ ಭಾಷಣವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಸ್ಲಿಮರ ವಿರೋಧವನ್ನ ಅವರು ಕಟ್ಕೊಳ್ತಾ ಇದ್ದಾರೆ ಇವತ್ತು ಮುಸಲ್ಮಾನರಿಗೆ ಆ ಇಷ್ಟು ಐನೂರು ಕೋಟಿಗಳ ಯೋಜನೆಗಳನ್ನು ಕೊಡುವಾಗ ಯಾವುದೇ ಹಿಂದೂ ಕಾರ್ಯಕರ್ತ ಕೇಳಲಿಲ್ಲ ಬಿ ಜೆ ಪಿಯನ್ನು ಕಟ್ಟಿಬಳೆಸಿದ್ದು ನಾವು ನೀವು ಯಾಕೆ ಮುಸಲ್ಮಾನರಿಗೆ ಇಷ್ಟು ಯೋಜನೆಗಳು ಕ್ರೈಸ್ತರಿಗೆ ಕೊಡ್ತೀರಿ ಅಂತ ಕೇಳಲಿಲ್ಲ ಕ್ರೈಸ್ತ ಅಭಿವೃದ್ಧಿ ಮಂಡಳಿಗಳನ್ನು ರಚನೆ ಮಾಡಿ ಅಲ್ಲಿ ಐವತ್ತು ಕೋಟಿ ದಾರಿ ಇರುವಾಗ ಯಾವ ಹಿಂದೂ ಕಾರ್ಯಕರ್ತ ಕೇಳಲಿಲ್ಲ ಬಿ ಜೆ ಪಿಯನ್ನು ಕಟ್ಟಿಬಳೆಸಿದ್ದು ನಾವು ಜನಸಂಘದಿಂದ ನಾವು ಮಾಡಿಕೊಂಡು ಬಂದಿರುವುದು ಯಾಕೆ ಅವರಿಗೆ ಕೊಡ್ತೀರಿ ಅಂತ ಕೇಳಲಿಲ್ಲ ಬದಲಾಗಿ ಹೇಳಿದ್ದೇನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇನ್ನಷ್ಟು ಕೋಟಿ ಮುಸಲ್ಮಾನರಿಗೆ ಇವತ್ತಲ್ಲ ನಾಳೆ ಅವರು ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಆಶಾಭಾವನ ಅಂತಹ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ ನಾನು ಅವರಿಗೆ ನಿಜವಾಗಿ ಒಳಗಿದ್ದ ಅವರು ಯಾವುದಕ್ಕೆ ವಿರೋಧಿಸುತ್ತಾರೆ ಗೋಹತ್ಯೆ ವಿಚಾರಗಳು ಕದ್ದು ತಂದಾಗ ಹಿಂದೂ ಸಮಾಜಕ್ಕೆ ನೋವನ್ನುಂಟು ಮಾಡಿದಾಗ ಅವರು ವಿರೋಧಿಸುತ್ತಾರೆ ಅವರ ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ ನಾವು ಕೂಡ ಹೇಳ್ತಾ ಇರೋದು ಹಾಗೆ ಮಾಡುವವರ ವಿರುದ್ಧ ಕ್ರಮ ತಗೊಳ್ಳಿ ಆದ್ರೆ ಹಾಗೆ ಮಾಡ್ತಾರಂತ ಹೇಳಿಕೊಂಡು ನೀವು ಮುಸಲ್ಮಾನರ ಮೇಲೆ ನೀವು ಕೆಂಗಣ್ಣು ಬೀರಬೇಡಿ ಇಸ್ಲಾಂ ಸಮಾಜದ ಮೇಲೆ ನೀವು ಕೆಂಗಣ್ಣು ಬೀರಬೇಡಿ ಇವತ್ತು ಯಾವುದೇ ರೀತಿಯ ತಪ್ಪು ಮಾಡಿದ್ರೆ ಆ ತಪ್ಪಿತಸ್ಥರ ನೀವು ಶಿಕ್ಷಿಸಿ ನಮ್ಮ ಕೂಡ ಅದಕ್ಕೆ ಬೆಂಬಲ ಇದೆ ಅನಂತಕುಮಾರ್ ಹೆಗಡೆ ಅವರನ್ನ ಹಾಗಾದ್ರೆ ಬಿಜೆಪಿಯಿಂದ ಬಹಿಷ್ಕರಿಸಬೇಕು ಅಂತ ಹೇಳ್ತಾ ಇದ್ದೀವಿ ನೋಡಿ ಅನಂತಕುಮಾರ್ ಹೆಗಡೆ ಅವರು ಆ ಕೊಡುವಾಗ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರ ಅಲ್ಲ ನೆನಪಿಟ್ಟುಕೊಳ್ಳಿ ಅವರೊಂದು ಸಂಸದರು ಅವರ 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 ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳುವಷ್ಟರ ಮಟ್ಟಿನ ಪ್ರಭಾವಿ ನಾಯಕ ನಾನಲ್ಲ ನಿಮಿಷ ಆದ್ರೂ ಹೇಳ್ತೇನೆ ಇಸ್ಲಾಂ ಧರ್ಮವನ್ನ ಒಂದು ವ್ಯಕ್ತಿ ಅಲ್ಲ ಇನ್ನು ನೂರಾರು ವ್ಯಕ್ತಿ ಬಂದರೂ ಇಸ್ಲಾಂ ಧರ್ಮವನ್ನ ಅವನತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಯೋತ್ಪಾದನೆಯನ್ನು ನಾವು ಖಂಡಿಸ್ತೇವೆ ಐಸಿಸ್ ಉಗ್ರವಾದವನ್ನು ನಾವು ಖಂಡಿಸ್ತೇವೆ ಯಾರು ಈ ದೇಶದಲ್ಲಿ ಹುಟ್ಟು ಇಲ್ಲಿಯ ನೆಲ ಇಲ್ಲಿಯ ಜಲ ಇಲ್ಲಿ ಸೇವಿಸಿಕೊಂಡು ಈ ದೇಶಕ್ಕೆ ವಿಧೇಯನಾಗದೆ ಬದುಕುತ್ತಾರೆ ಅಂತವರಿಗೆ ರಹಿ ಮುಚ್ಚಿಲ್ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಈ ದೇಶದಲ್ಲಿರುವಂತ ಪ್ರತಿ ನಾವು ವಿರೋಧಿಸ್ತೇವೆ ಪವಿತ್ರ ನಮ್ಮ ಹದೀಸ್ನಲ್ಲಿ ಏನ್ ಹೇಳ್ತದೆ ಅಲ್ಲಿ ಹೇಳ್ತದೆ ನಾವು ಹುಟ್ಟಿದ ಭೂಮಿಯನ್ನು ನಾವು ಪ್ರೀತಿಸದಿದ್ರೆ ನಾವು ಮುಸಲ್ಮಾನ್ ಅಲ್ಲ ಅಂತ ಹೇಗೆ ಸ್ವಾಮಿ ಈ ದೇಶದಲ್ಲಿ ಇದ್ದುಕೊಂಡು ನಾವು ಈ ದೇಶಕ್ಕೆ ವಿರೋಧ ಮಾಡಲಿಕ್ಕೆ ಆಗ್ತದೆ ಮಾತುಗಳಲ್ಲಿ ನಿಜವಾಗಿ ಕೂಡ ಸತ್ವ ಇದೆ ಇದಕ್ಕೆ ನಾನು ನಿಮ್ಗೆ ಸೆಲ್ಯೂಟ್ ಕೊಡ್ತಾ ಇದ್ದೇನೆ ಬಟ್ ಇನ್ನಷ್ಟು ಪ್ರಶ್ನೆಗಳನ್ನ ರೈಮುಚಲರ್ ಕೇಳ್ಲಿಕ್ಕೆ ಕೇಳಲಿಕ್ಕಿದೆ ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಹಿ ಮುಚ್ಚಿಲರ್ ಅವರೇ ತಮಗೂ ಕೂಡ ಸ್ವಾಗತ ಇವತ್ತು ಬಹುಶಃ ಕರಾವಳಿ ಭಾಗವನ್ನ ಗಮನಿಸಿದಾಗ ಇಲ್ಲಿ ಯಥೇಚ್ಛವಾಗಿ ಕಾಡ್ತಾ ಇರ್ತಕ್ಕಂಥ ಪಿಡುಗು ಅಂತ ಹೇಳಿದ್ರೆ ಅದು ಭಯೋತ್ಪಾದನೆ ಸೊ ಇಲ್ಲಿ ಇಲ್ಲ ಅಂತ ತಾವು ಹೇಳಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಯಾಸಿನ್ ಭಟ್ಕಳದಿಂದ ಹಿಡಿದು ಇತ್ತೀಚೆಗೆ ಕಾರವಾರದಲ್ಲಿ ಕೂಡ ಅನೇಕ ಪ್ರಕರಣಗಳಾಯಿತು ಸೊ ತಾವು ಓರ್ವ ಬಿಜೆಪಿಯ ಮುಖಂಡರಾಗಿ ಯಾವ ರೀತಿಯ ಬಿ ಜೆ ಪಿ ಮೊದಲಿಂದಲೂ ಕೂಡ ನಾವು ಭಯೋತ್ಪಾದನೆಯನ್ನು ತಡಿತೇವೆ ನಾವು ಮಟ್ಟ ಹಾಕ್ತೇವೆ ನಾವು ಅವನನ್ನು ಇಟ್ಕೊಂಡು ಬರ್ತೇವೆ ಇವರನ್ನು ಇಟ್ಕೊಂಡು ಬರ್ತೇವೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂತೋ ಗೊತ್ತಿಲ್ಲ ಆದರೆ ತಾವು ಕರಾವಳಿಯ ಭಾಗದಲ್ಲೇ ಇದ್ದುಕೊಂಡು ಅವರ ಮುಸಲ್ಮಾನ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ತಾವು ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ ನೋಡಿ ಐದು ವರ್ಷಗಳ ಹಿಂದೆ ಈಗೇನಲ್ಲ ಭಯೋತ್ಪಾದನೆ ವಿರುದ್ಧ ಪ್ರಥಮವಾದ ಭಯೋತ್ಪಾದ ಇಂದು ಒಂದು ಪ್ರತಿಭಟನಾ ಸಭೆ ಇದೇ ಹೆಸರಲ್ಲಿ ಡಿ ಸಿ ಆಫೀಸ್ ಮುಂದೆ ಮಾಡಿ ಆದೂರು ಅಶ್ರಫ್ ತಂಗಲ್ರಂತಹ ಗೌರವನಿತ ಮೌಲವನಗಳನ್ನು ಕರೆದು ಇದರ ವಿರುದ್ಧ ಫತ್ವವನ್ನು ಹೊರಡಿಸಿದಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಭಯೋತ್ಪಾದನೆಯನ್ನು ಯಾವುದೇ ರೀತಿಯಲ್ಲೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಮೊದಲೇ ಹೇಳಿದ್ದೇನೆ ಹುಬ್ಬುಲ್ ವತನ್ ಮಿನಲ್ ಈಮಾನ್ ಇದು ಅಲ್ಲಾಹನ ಪ್ರವಾದಿ ಹೇಳಿರತಕ್ಕಂಥದ್ದು ಯಾರು ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ ಆ ಭೂಮಿಯನ್ನು ಪ್ರೀತಿಸುವುದು ಅದು ಅವನ ವಿಶ್ವಾಸದ ಒಂದು ಅಂಗ ಇಲ್ಲಾದರೂ ಮುಸಲ್ಮಾನ್ಯ ಆಗುವುದಿಲ್ಲ ಅದರಿಂದಾಗಿ ನನ್ನ ಒಂದೇ ಒಂದು ಕಳಕಳಿ ಏನಂತ ಹೇಳಿದರೆ ಇಲ್ಲಿ ಅದಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ಬಂಧಿಸಲಿಕ್ಕಾಗಿ ದೆಹಲಿಯಿಂದಲೋ ಬೇರೊಂದು ಕಡೆಯಲ್ಲೋ ಎ ಟಿ ಎಸ್ ಆಗಲಿ ಬರುವುದಕ್ಕಿಂತ ಮೊದಲು ಇಲ್ಲಿರತಕ್ಕಂಥದ್ದನ್ನು ನಾವೇ ಪತ್ತೆ ಕೊಡಬೇಕು ಅನ್ನತಕ್ಕಂಥ ಪ್ರಾಮಾಣಿಕ ಕಳಕಳಿ ಇಲ್ಲಿರತಕ್ಕಂಥ ಪ್ರತಿಯೊಬ್ಬ ಮುಸಲ್ಮಾನರದ್ದು ಆಗಬೇಕು ಈ ಪ್ರಯತ್ನಗಳು ಆಗ್ತಾನೂ ಇದೆ ಈಗ ಯಾವುದೇ ರೀತಿಯಲ್ಲೂ ಅಷ್ಟೇ ಏನು ಶಂಕಿತರಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಗ ನಿಜವಾಗ್ಲೂ ಈ ಕರಾವಳಿ ಭಾಗದಿಂದ ಆ ರೀತಿ ಈ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಾ ಸೊ ನಾನು ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ರಹೀಂ ಅವರು ಬಿಜೆಪಿಯಲ್ಲಿ ಎಷ್ಟು ನಿಯತ್ತಾಗಿದ್ದಾರೆ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಬಿಜೆಪಿಗೆ ಬಿಜೆಪಿ ಹೇಳಿದ ಎಲ್ಲಾ ಮಾತನ್ನು ನೀವು ಶಿರಸಾವಹಿಸಿ ಪಾಲಿಸ್ತೀರಾ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯಕರ್ತನಾಗಿ ಪಕ್ಷ ಏನನ್ನು ಹೇಳ್ತಾನೆ ಅದನ್ನು ಯಾವುದೇ ರೀತಿಯಲ್ಲೂ ಪ್ರಶ್ನೆ ಮಾಡದೆ ಖಂಡಿತವಾಗಿಯೂ ನಾಯಕರ ನಾಯಕತ್ವಕ್ಕೆ ನಾನು ಅಣ್ಣ ಅಲ್ಲ ಮುಂದೊಂದು ಕಾಲ ಬರ್ಬೋದು ನನಗೆ ಬಿ ಜೆ ಪಿಯಲ್ಲಿ ಎಷ್ಟು ಸಮಯಗಳಿದ್ದರೂ ಕೂಡ ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಒಂದೂ ಸೀಟು ನನಗೆ ಟಿಕೆಟ್ ಸಿಗುವುದಿಲ್ಲ ನಾನು ಕಾಂಗ್ರೆಸ್ಸಿಗೆ ಹೋದರೆ ಆದರೂ ಸಿಗ್ತದೇನೋ ಅನ್ನುವಂಥ ಪ್ರಯತ್ನಗಳನ್ನು ರೈಮುಚ್ಚಲರವರು ಮಾಡಬಹುದೇನೋ ಹಾಗೆ ಮಾಡುವುದಾಗಿದ್ದರೆ ನನಗೆ ಏನು ಹಲ್ಲೆ ಮಾಡಲಿಕ್ಕೆ ಬಂದರು ಆ ಮುಂದೆ ಹಿಂದೆಯೂ ಕೂಡ ಹೇಳಿದರು ನೀವು ಬಿ ಜೆ ಪಿಯನ್ನು ಬಿಡಿ ಯಾಕೆ ಅಂತ ಕೇಳಿದೆ ನೀವು ಬಿಜೆಪಿಯಲ್ಲಿ ನಿಂತು ಮಾತಾಡಿದಾಗ ಮುಸ್ಲಿಂ ಸಮಾಜ ಮಾತ್ರ ಅಲ್ಲ ಬಹಳಷ್ಟು ಮುಸಲ್ಮಾನೇತರ ಸಮಾಜ ಕೂಡ ಒಬ್ಬ ಮುಸಲ್ಮಾನ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಇವನ್ ಇಷ್ಟು ಸರಿಯಾಗಿದೆ ನಾವು ಯಾಕೆ ಕಾಂಗ್ರೆಸ್ ಅಷ್ಟು ಸತ್ಯವಂಶ ನೀವು ಮಾತಾಡ್ತೀರಿ ಅಂತ ಹೇಳಿಕೊಂಡು ಅದು ಬಿಡಿ ನಿಮ್ಗೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿ ಎಷ್ಟೋ ಅವಕಾಶಗಳನ್ನ ಕೊಟ್ಟಿದ್ರು ಯಾವತ್ತು ಕೂಡ ನೀವು ಬಿಜೆಪಿಗೆ ತಿರುಗಿ ಬೀಳುದೇ ಇಲ್ಲ ಯಾವತ್ತೂ ಇಲ್ಲ ಯಾವ ಯಾವ ಸಂದರ್ಭದಲ್ಲಿ ಕೂಡ ಎಂತ ಕಠಿಣ ಸಂದರ್ಭ ಬಿಜೆಪಿಗೆ ತಿರುಗಿ ಬೀಳುವುದಿಲ್ಲ ತಪ್ಪು ಕಲ್ಪನೆಯಿಂದ ಹೊರಗೆ ಹಾಕಿದ್ರು ಮಾನಸಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಇರ್ತೇನೆ ಮನಸ್ಸಿನಿಂದ ನನ್ನನ್ನು ತೆಗೀಲಿಕ್ಕೆ ಅಲ್ಲ ನಿಮ್ಮ ಆನ್ಸರ್ ನನಗೆ ಖಂಡಿತವಾಗಿ ಯಾವ ಸಂದರ್ಭದಲ್ಲಿ ಕೂಡ ನೀವು ಬಿಜೆಪಿಗೆ ವಿರುದ್ಧವಾಗಿ ಬೀಳುವುದಿಲ್ಲ ಖಂಡಿತವಾಗಿ ವಿರುದ್ಧವಾಗಿ ಬೀಳುವುದಿಲ್ಲ ಸೊ ತಮ್ಮ ಗಮನಕ್ಕೆ ತರ್ತೇನೆ ತಾವು ಕರ್ನಾಟಕ ರಕ್ಷಣಾ ವೇದಿಕೆ ಓರ್ವ ಸಕ್ರಿಯ ಹೌದು ಅದರಲ್ಲಿ ಒಂದು ಹುದ್ದೆ ಕೂಡ ತಮಗಿದೆ ಹೌದು ಸೊ ಒಂದೊಮ್ಮೆ ಈಗ ಬಿಜೆಪಿ ಅಗೇನ್ಸ್ಟ್ ನಿಮ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಒಂದು ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನೀವು ಕರ್ನಾಟಕವನ್ನ ಬಿಟ್ಟು ಕೊಡ್ತೀರಾ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ನೆಲ ಜಲ ಸಂಸ್ಕೃತಿ ಅಲ್ಲೊಮ್ಮೆ ಬಿಜೆಪಿಯ ವಿರುದ್ಧವಾಗಿ ಈಗ ಬಂತು ಬಿಜೆಪಿಯ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡಬೇಕಾಗಿ ಬಂತು ಮುಚ್ಚಲರ್ ಅವರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರ ಯಾವತ್ತು ಕೂಡ ಕರ್ನಾಟಕದ ನೆಲ ಜಲ ಇದರ ವಿರುದ್ಧ ಹೋಗಲೇ ಇಲ್ಲ ಅದರಿಂದಾಗಿ ಆ ಪ್ರಶ್ನೆ ಉದ್ಭವವಾಗುವುದಿಲ್ಲ ಬಿಜೆಪಿ ಕನ್ನಡದ ನೆಲ ಜಲವನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎತ್ತಿದ ಕೈ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ರಾಜಕೀಯೇತರ ಸಂಘಟನೆ ಅಲ್ಲಿ ರಾಜಕೀಯವನ್ನ ಮಾಡ್ತಾ ಹೇಳ್ತೇನೆ ಮತ್ತೆ ಬಿಜೆಪಿ ಮಾಡಲಿಲ್ಲ ಅಂತ ಹೇಳಿದ್ರಿ ಕರ್ನಾಟಕ ರಕ್ಷಣಾ ವೇದಿಕೆಯವರ ಸದಸ್ಯನಾಗಿ ನೀವು ಎರಡು ಪಕ್ಷಗಳ ಬಗ್ಗೆ ಮಾತಾಡಬೇಕಾಗ್ತದೆ ಕಾಂಗ್ರೆಸ್ ಬಗ್ಗೆಯೂ ಮಾತಾಡಬೇಕು ಬಿಜೆಪಿಯ ಬಗ್ಗೆಯೂ ಮಾತಾಡಬೇಕು ಒಂದು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಯಾವಾಗ ಭಾರತೀಯ ಜನತಾ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ಆ ನಂತರದಿಂದ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಅಂತೂ ನಾನು ಖಂಡಿತವಾಗಿಯೂ ಇಲ್ಲ ಅದು ಅದರ ನಾರಾಯಣಗೌಡರಿಗೂ ಅದು ಗೊತ್ತಿದೆ ಒಂದು ಯಾಕಂತ ಹೇಳಿದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳು ಈ ಒತ್ತಡಗಳು ಈ ಕೆಲಸಗಳು ಇದು ಮಾಡಬೇಕಾದಂಥ ಅನಿವಾರ್ಯತೆಗಳು ಇವುಗಳ ಮಧ್ಯದಲ್ಲಿ ನಾನು ಅದನ್ನು ಒಂದು ಪ್ರೀತಿಸುವ ಒಂದು ಸಂಘಟನೆ ಯಾಕಂತ ಹೇಳಿದರೆ ಆ ಸಂಘಟನೆ ಕನ್ನಡದ ನೆಲಜಲದ ಬಗ್ಗೆ ಗೌರವ ಕೊಡತಕ್ಕಂಥ ಒಂದು ಸಂಘಟನೆ ಆದ್ದರಿಂದ ನಾನು ಅದನ್ನು ಅವರಿಗೆ ಮೂರು ಆಪ್ಷನ್ಗಳನ್ನು ಕೊಟ್ಟರೆ ನೀವು ಮೊದಲಿಗೆ ಯಾರಾಗಲಿಕ್ಕೆ ಬಯಸ್ತೀರಾ ಅನ್ನುವಂಥ ಮೂರು ಆಪ್ಷನ್ಗಳನ್ನು ಕೊಟ್ಟು ಮುಸಲ್ಮಾನ ಭಾರತೀಯ ಮತ್ತು ಬಿಜೆಪಿ ಅನ್ನುವಂಥ ಎರಡು ಮೂರು ಆಪ್ಷನ್ಗಳನ್ನು ಕೊಟ್ಟರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಒಂದೇ ನಾಣ್ಯದ ಎರಡು ಮುಖಗಳು ಯಾವುದು ಧರ್ಮ ಮತ್ತು ದೇಶ ಯಾಕಂತ ಹೇಳಿದರೆ ಹುಬ್ಬುಲ್ ವತನ್ ಮೀನಲ್ ಈಮಾನ್ ನೀನು ಹುಟ್ಟಿದ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಆಗುವುದಿಲ್ಲ ಆಗಿದ್ದ ಮೇಲೆ ಈ ದೇಶವನ್ನು ಪ್ರೀತಿಸದಿದ್ದರೆ ಮುಸಲ್ಮಾನ್ ಆಗುವುದಿಲ್ಲ ಮುಸಲ್ಮಾನ್ ಆಗಬೇಕಾದ್ರೆ ದೇಶವನ್ನು ಪ್ರೀತಿಸಬೇಕು ಯಾವ ಮುಸಲ್ಮಾನರು ಆಗ್ತೀರಾ ಅದಾದ ನಂತರ ಬಿಜೆಪಿ ದೇಶವನ್ನು ಪ್ರೀತಿಸುವ ಮುಸಲ್ಮಾನ್ ಆಗ್ತೇನೆ ದೇಶವನ್ನು ನಾನು ಪ್ರೀತಿಸದಿದ್ರೆ ದೇಶ ನನಗೆ ಮೊದಲು ಅಲ್ಲ ಅಂತ ಹೇಳಿದ್ರೆ ನಾನು ಮುಸಲ್ಮಾನ್ ಅವರೇ ಬಿಜೆಪಿ ಅನ್ನೋದು ಒಂದು ಜಾತ್ಯತೀತ ಪಕ್ಷವೋ ಅಥವಾ ಜಾತಿಗಳ ಮೇಲೆ ರಾಜಕೀಯವನ್ನು ಮಾಡುವಂತಹ ಆಗದಿಂದ ನೀವು ಕೇವಲ ಮುಸಲ್ಮಾನ ಮುಸಲ್ಮಾನ ಅಂತಾನೆ ಹೇಳ್ತಾ ಇದ್ದೀರಾ ಯಾವತ್ತು ಹೇಳಲಿಲ್ಲ ಹಿಂದೂಗಳು ಮುಸಲ್ಮಾನರ ಮಧ್ಯೆ ಒಂದು ಸಂಪರ್ಕದ ಕೊಂಡಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನಾವು ಹಿಂದೂಗಳು ಮುಸಲ್ಮಾನರನ್ನ ಬೆಸೆಯ ಕೆಲಸಗಳನ್ನು ಮಾಡಿದ್ದೇನೆ ಬಿಜೆಪಿ ಒಂದು ಜಾತ್ಯತೀತ ಪಕ್ಷ ಆದ್ರೆ ಆ ಬೆಸೆಯುವಂತಹ ಒಂದು ಆ ವೆಲ್ಡಿಂಗ್ ಕೆಲಸ ಯಾಕೆ ಬೇಕಾಗಿದೆ ತಮ್ಮ ನಮಗೆ ಅಲ್ಲ ಯಾಕೆಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ರಾಜಕೀಯವಾಗಿ ಮನಸ್ಸು ಮನಸ್ಸುಗಳ ಮಧ್ಯೆ ಇವತ್ತು ಕಂದಕ ಸೃಷ್ಟಿ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ಬಿಜೆಪಿ ಅವರು ಕೂಡ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾವು ಇಲ್ಲ ಅನಂತ್ ಕುಮಾರ್ ಹೆಗ್ಡೆ ನೀವು ಹೇಳಿದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರ ಹೇಳಿಕೆಯನ್ನು ನೀಡಿದ್ರು ನೋಡಿ ಆ ಹೇಳಿಕೆಯನ್ನು ಪರಿಗಣಿಸಿದಾಗ ಬಿಜೆಪಿ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ ಒಂದು ಸಾಗರ ಅದರಲ್ಲಿ ಇರುವ ಒಂದು ಹನಿ ಆ ಹನಿ ಹೇಳಿದಂತ ಮಾತಿಗೆ ಸಾಗರವೆಲ್ಲವನ್ನು ಹಾಳಾಯಿತು ಅಂತ ನಾವು ಹೇಳಿಕ್ಕೆ ಸಾಧ್ಯವಿಲ್ಲ ವೈಯುಕ್ತಿಕ ಮಾತು ಅವರೊಂದು ಸಂಸದರು ಅದಕ್ಕಾಗಿ ಅವರ ವಿಚಾರವಾಗಿ ರಾಷ್ಟ್ರದಲ್ಲಿ ಹಿರಿಯ ನಾಯಕರಿದ್ದಾರೆ ಮಾತಾಡ್ತಾರೆ ಇಸ್ಲಾಮಿಕ ವಿರುದ್ಧ ಯಾರೇ ಹೇಳಿದ್ರು ಅದನ್ನು ನಾನು ಖಂಡಿಸ್ತೇನೆ ನಾನು ವಿರೋಧಿಸ್ತೇನೆ ನನ್ನ ಧರ್ಮಕ್ಕೆ ಅಪಚಾರವಾಗುವಂತ ಯಾವುದೇ ಕೆಲಸವನ್ನು ನಾನು ಬಿಜೆಪಿಯಲ್ಲಿ ಇದ್ದು ನಾನು ಮಾಡುವುದಿಲ್ಲ ಇಸ್ಲಾಂ ಧರ್ಮಕ್ಕೆ ಗೌರವವನ್ನು ನಾನು ಕೊಡದಿದ್ರೆ ನಾನು ಬಿಜೆಪಿಯಲ್ಲಿ ಮುಂದುವರಿಲಿಕ್ಕೆ ಅವರೇ ಬಿಡುವುದಿಲ್ಲ ಅವರು ನನಗೆ ಏನು ಹೇಳಿದ್ದು ನಿನ್ನ ಧರ್ಮವನ್ನು ಮುಸ್ಲಿಮರನ್ನು ನಾನು ಟರ್ನ್ ಮಾಡ್ತಾ ಇರ್ತೇನೋ ಬಿಜೆಪಿಗೆ ಅಲ್ಲಿವರೆಗೂ ಮಾತ್ರ ನನಗೆ ಇಲ್ಲಿ ಸ್ಥಾನ ಅದಾದ ಮೇಲೆ ನನ್ನ ಈಗ ಹೇಳಿದ ಮಾತು ಬಿಜೆಪಿ ಕೂಡ ಅಂತ ಮುಸ್ಲಿಂ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಹಿಂದೂ ಆ ಧರ್ಮಕ್ಕೆ ಅವನು ವಿಧೇಯನಾಗಿರಬೇಕು ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಮುಸಲ್ಮಾನ್ ಆ ಧರ್ಮಕ್ಕೆ ವಿರೋಧ ಏನಾಗಬೇಕು ಅದರಲ್ಲಿರುವಂತಹ ಕ್ರೈಸ್ತ ಧರ್ಮಕ್ಕೆ ನಾವು ಧರ್ಮಕ್ಕೆ ವಿರುದ್ಧವಾಗಿ ಇದರಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವನಿಗೆ ಅವಕಾಶ ಇಲ್ಲ ಯಾಕೆಂತ ಹೇಳಿದ್ರೆ ಅವನ ಧರ್ಮದವರೇ ಅವನು ಒಪ್ಪಿಕೊಳ್ಳದಿದ್ದ ಮೇಲೆ ಅವನು ಬಿಜೆಪಿಗೆ ಏನು ಕಡಿಮೆ ಇದು ಹಾಕ್ಲಿಕ್ಕಿದೆ ಅವನ ಧರ್ಮವೇ ಅವನನ್ನು ವಿರೋಧಿಸಿದ ಮೇಲೆ ನಮಗೇನು ಅಗತ್ಯ ಇದೆ ಅದರಿಂದಾಗಿ ನಮ್ಮ ಧರ್ಮವನ್ನು ಪ್ರೀತಿಸುವ ನಮ್ಮ ಧರ್ಮೀಯರು ನಮ್ಮನ್ನು ಗೌರವ ಮಂಗಳೂರಿನಲ್ಲಿರುವಂತಹ ಮುಸ್ಲಿಮರನ್ನೆಲ್ಲ ಓಲೈಸಿಕೊಂಡು ರೈ ಮುಚ್ಚವರವರು ಓಲೈಸುತ್ತಾರೆ ಅದು ಬಿಜೆಪಿ ಬಿಜೆಪಿಯ ಇದರಲ್ಲೇ ಇಲ್ಲ ಓಲೈಕೆ ಮಾಡುವಂಥದ್ದು ಇಲ್ಲ ಇಲ್ಲಿ ನಾನು ಹೇಳಿದೆಲ್ಲ ಒಂದು ಹುಟ್ಟಿದ ಮಗುವಿನಿಂದ ಸಾಯುವ ತನಕ ಬಿಜೆಪಿ ತರುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜಾತಿ ಎಲ್ಲ ಧರ್ಮ ಪಂಗಡದವರಿಗೆ ಇಲ್ಲಿ ಶಾಧಿ ಬಾರಿ ಮುಸಲ್ಮಾನರು ಬಿಜೆಪಿಯ ವಿರುದ್ಧ ದಂಗೆ ಇದ್ದಾಗ ನೀವು ಹೋಗಿ ಬಿಜೆಪಿಯ ಪರವಾಗಿ ಹೇಳಿಕೆಯನ್ನು ಯಾಕೆ ನೀಡ್ತೀರಾ ಬಿಜೆಪಿ ಎಲ್ಲಿ ಮುಸ್ಲಿಂ ವಿರೋಧವಾದಂಥ ಕೆಲಸಗಳನ್ನು ಮಾಡಿದೆ ಎಲ್ಲೂ ಮಾಡಲಿಲ್ಲ ಯಾರು ಕಾಂಗ್ರೆಸ್ನವರು ಆ ರೀತಿ ಅಪಪ್ರಚಾರ ಮಾಡಿದಾಗ ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನು ಬಿ ಜೆ ಪಿ ಕಾರ್ಯಕರ್ತನಾಗಿ ನಾನು ಕೊಡಲೇಬೇಕು ಇದರಲ್ಲಿ ಯಡಿಯೂರಪ್ಪ ಅಭಿಮಾನಿ ಬಳಗದ ಸ್ಥಾಪನೆಯಾದಾಗ ಅದರ ಆರಂಭದಲ್ಲಿ ತಾವು ಕೂಡ ಓರ್ವ ಸದಸ್ಯರಾಗಿದ್ರಿ ಯಡಿಯೂ ಯಡಿಯೂರಪ್ಪರನ್ನು ತಾವು ಎಷ್ಟರ ಮಟ್ಟಿಗೆ ಒಪ್ತೀರಾ ಅಥವಾ ಅವರನ್ನು ಮುಂದಿನ ಸಿ ಆಗಿ ನೋಡಲಿಕ್ಕೆ ತಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ ಯಡಿಯೂರಪ್ಪ ಅಭಿಮಾನಿಗಳ ಬಳಗ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಸಂಘಟನೆ ಅದಕ್ಕೂ ಧರ್ಮ ರಾಜಕೀಯಕ್ಕೂ ಯಾವ ಸಂಬಂಧಗಳು ಇಲ್ಲ ಆದರೆ ಯಾವಾಗ ರಾಜಕೀಯ ಸಮಾಜ ಸೇವಕ ಅಂತ ಹೇಳಿ ಅವರ ಅಭಿಮಾನವನ್ನ ಅವರ ಹುಟ್ಟಿಲ್ಲ ರಾಜಕಾರಣಿ ಅನ್ನುವ ಕಾರಣಕ್ಕಾಗಿ ಅವರ ಅಭಿಮಾನಿ ಸಂಘ ನೋಡಿ ಆದರೂ ಕೂಡ ಯಾವಾಗ ಯಡಿಯೂರಪ್ಪನವರೇ ಖುದ್ದಾಗಿ ನನ್ನ ಹೆಸರಿನಲ್ಲಿ ಹುಟ್ಟಿಕೊಂಡ ರಾಜಕೀಯ ಒಂದು ಸಾಮಾಜಿಕ ಸಂಘಟನೆ ಆಗಿರ್ಬೋದು ಅಭಿಮಾನಿಗಳ ಇದಕ್ಕೆ ಯಾರು ಬಿಜೆಪಿಯವರು ಸೇರಬಾರ್ದು ಅಂತ ಹೇಳಿದಾಗ ಆ ತಕ್ಷಣದಿಂದ ಆ ಕಾರ್ಯಕ್ರಮದಿಂದ ದೂರ ಹೋದವ ನಾನು ಒಬ್ಬ ಯಾವತ್ತು ನಮ್ಮ ನಾಯಕರು ಆದೇಶವನ್ನು ಕೊಡ್ತಾರೆ ಈ ಸಂಘಟನೆಯಲ್ಲಿ ಬಿಜೆಪಿಯಲ್ಲಿ ಇರಬಾರ್ದು ಅಂತ ಹೇಳಿದ್ದೇವೆ ಆ ತಕ್ಷಣದಿಂದ ಆ ನಂತರದ ಯಾವುದೇ ಕಾರ್ಯಕ್ರಮಗಳಲ್ಲಿ ರಹಿ ಮುಚ್ಚಿಲ್ ಕಾಣಿಸ್ಕೊಳ್ಳಲಿಲ್ಲ ಸೊ ಮುಂದಿನ ಸಿಎಂ ಆಗಿ ಯಡಿಯೂರಪ್ಪರವರನ್ನ ಕಾಣ್ಲಿಕ್ಕೆ ನೀನು ಬಯ ನೀವು ಬಯಸ್ತೀರಾ ಇಲ್ವಾ ನಾನು ಮಾತ್ರ ಅಲ್ಲ ಕರ್ನಾಟಕದ ಆರು ಕೋಟಿ ಜನ ಬಯಸ್ತಾ ಇರುವುದು ಅದುವೇ ಕಾಂಗ್ರೆಸ್ ಪಕ್ಷದಲ್ಲಿರುವ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವುದೇ ಒಮ್ಮೆ ಹಗರಣಗಳನ್ನು ಸ್ವೀಕರಿಸಿ ಜೈಲಿಗೆ ಹೋದ ಬಂದ ವ್ಯಕ್ತಿಯನ್ನು ನೀವು ಬೆಂಬಲಿಸ್ತೀರಾ ಅಂತ ಆದ್ರೆ ಬಿಜೆಪಿ ಹಾಗಾದ್ರೆ ನೀವು ನ್ಯಾಯಾಲಯವನ್ನೂ ಹಾಗಾದ್ರೆ ನೀವು ಗಣನೆಗೆ ತೆಗೆದುಕೊಳ್ಳುವುದು ಬಿಜೆಪಿ ಎಷ್ಟು ಶ್ರೇಷ್ಠವಾದ ಪಕ್ಷ ಬೇರೆ ಇಲ್ಲ ಆರೋಪ ಬಂದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಿಂದ ಜೈಲಿಗೆ ಇದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವವರನ್ನ ಜೈಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಳಿಸಿದ್ದು ದಯವಿಟ್ಟು ನೀವು ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪನವರು ನಿರಪರಾಧಿ ಹೇಳಿ ನ್ಯಾಯಾಲಯ ಇವತ್ತು ಹೇಳಿಕೊಟ್ಟಿತಲ್ಲ ಈಗ ಕರ್ನಾಟಕದ ಜನ ಏನ್ ಹೇಳ್ತಾ ಇದ್ದಾರೆ ಒಂದು ಯಡಿಯೂರಪ್ಪನವರು ನಾವು ಜೈಲಿಗೆ ನಾವು ಕಳಿಸುವ ರೀತಿಯಲ್ಲಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಹೋಗಿ ಅಂತ ಹೇಳಿ ಕರ್ನಾಟಕದ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಜಗದೀಶ್ ಮಾಡಬೇಕಾದ್ರೆ ಇಂದಿನಿಂದ ಇಲ್ಲಿವರೆಗೆ ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ನಿಯತ್ತಿನಲ್ಲಿದ್ದರು ಅಥವಾ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠೆಯಿಂದಲೇ ಇದ್ದ ಹಾಗಾದ್ರೆ ಕೆ ವಿಪಿ ಅನ್ನುವಂತ ಒಂದು ಪಕ್ಷವನ್ನು ಕಟ್ಟಿದವರು ಯಾರು ಅದೇ ಅಲ್ಲ ಹೇಳಿದ್ದು ಯಡಿಯೂರಪ್ಪನವರಿಗಾದ್ರೆ ಬಿಜೆಪಿಗೆ ಮರಳಿ ಬರುದೇ ಇಲ್ಲ ಅಂತ ಹೇಳಿದವರು ಯಾರು ಆ ರೀತಿ ಬಿಜೆಪಿ ಅನ್ನುವುದು ಅಂತದ್ದು ಅದರ ಎಗೇಸ್ಟ್ ಆಗಿ ನಿಲ್ತೇನೆ ಬಿಜೆಪಿಯನ್ನ ಮಟ್ಟ ಹಾಕ್ತೇನೆ ಅಂತ ಹೇಳಿದವರು ಯಾರು ಹೌದು ಅವರು ಹೇಳಿದ ಹೇಳಿಕೆಗಿಂತಲೂ ಹೆಚ್ಚಾಗಿ ಕರ್ನಾಟಕದ ಈ ಆರು ಕೋಟಿ ಜನ ಕರ್ನಾಟಕದ ಜನತೆ ಪಕ್ಷದ ಕಾರ್ಯಕರ್ತರು ಇವರ ಅಭಿಮಾನಿ ಬಿಜೆಪಿ ಪಕ್ಷಕ್ಕೋಸ್ಕರ ನೀವು ಯಾರನ್ನ ಬೇಕಾದ್ರೂ ಓಲೈಸ್ತೀರಾ ಯಾರು ನಿಮ್ಮ ಅಗೇನ್ಸ್ಟ್ ಇದ್ರು ಕೂಡ ಅವರನ್ನ ಅವರನ್ನ ಮೋಳ ಹಾಕಿ ಅವರಿಗೆ ಸಲಾಮ ಹೊಡೆದು ಅವ್ರನ್ನ ಕರ್ಕೊಂಡು ಪಕ್ಷ ಬಿಟ್ಟು ಹೋದಾಗಲೂ ಕೂಡ ನಮ್ಮ ನಾಯಕರು ಹೇಳಿದ್ದೇನೆ ಅಂತ ಹೇಳಿದ್ರೆ ಅವರು ನಮ್ಮ ನಾಯಕರು ಅಂತ ಹೇಳಿದ್ದೇವೆ ಇವತ್ತು ನಾವು ಹೇಳ್ತಾ ಇದ್ದರು ನಮ್ಮ ನಾಯಕರು ಯಡಿಯೂರಪ್ಪನವರಂತಹ ಇನ್ನೊಂದು ನಾಯಕರು ಖಂಡಿತವಾಗಿಯೂ ಪರ್ಯಾಯವಾಗಿ ಬೇರೆ ಸಿಗಲಿಕ್ಕಿಲ್ಲ ನಮ್ಮಲ್ಲಿ ಎಲ್ಲರೂ ಸಾಕಷ್ಟು ಪ್ರಭಾವಶಾಲಿಗಳು ಎಲ್ಲರಿಗೂ ಬಿಜೆಪಿಯಲ್ಲಿ ಯಡಿಯೂರಪ್ಪಕ್ಕಿಂತ ಸಮರ್ಥ ನಾಯಕ ಯಾರು ಇಲ್ಲ ಅಂತ ರೈಮುಚರವರು ಬಹಿರಂಗವಾಗಿ ಮಾಧ್ಯಮ ಯಡಿಯೂರಪ್ಪನವರನ್ನು ನಾಯಕತ್ವವನ್ನು ಕೊಟ್ಟವರು ಯಾರು ಜಗದೀಶ್ ಶೆಟ್ಟರ್ ಅವರು ಈಶ್ವರಪ್ಪರವರು ಅಶೋಕ್ ಅವರು ಎಲ್ಲರೂ ಸೇರಿ ವಿರುದ್ಧವೇ ಯಡಿಯೂರಪ್ಪ ಮತ್ತೆ ರಹಿಮುಚ್ಚರವರು ರೈಮುಚ್ಚಲರವರು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ತಾವು ಒಂದು ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ಅವರು ಯಡಿಯೂರಪ್ಪರವರ ಕಾಲು ಹಿಡಿತಾ ಇದ್ದಾರೆ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ಕಲ್ಪಿಸಿದ್ದು ಕೊಡಿಸಿದ್ದು ಕೂಡ ಯಡಿಯೂರಪ್ಪರವರೇ ಹಾಗಾಗಿ ಯಡಿಯೂರಪ್ಪರವರನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ರಹೀಮುಚ್ಚಿಲ ರೈಮುಚ್ಚಿಲ್ ಯಾವತ್ತು ಯಾವುದೇ ಸ್ಥಾನಕ್ಕೂ ಅಪ್ಲಿಕೇಶನ್ ಹಾಕಿಲ್ಲ ನಾನು ರಾಜ್ಯದಲ್ಲಿ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಒಲಿದು ಬಂದಾಗ ಕೂಡ ಆಶ್ಚರ್ಯ ಆಯಿತು ನನ್ನ ಹೆಸರನ್ನು ಕೊಟ್ಟದ್ದು ಅಂತ ಉಪಾಧ್ಯಕ್ಷ ಕೊಡುವಾಗ ಕೂಡ ನನಗೆ ಫೋನ್ ಮಾಡಿ ಹೇಳುವಾಗಲೇ ಆಶ್ಚರ್ಯ ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಪಕ್ಷ ಯಾವ ಹುದ್ದೆಗಳನ್ನು ಕೊಟ್ಟು ನಾನು ಸ್ವೀಕರಿಸ್ತೇನೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕಾಗಿ ಅಥವಾ ಒಂದು ಅಧಿಕಾರದ ಆಸೆಗಾಗಿ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಸೇರಲಿಲ್ಲ ನನಗೆ ರಾಜ್ಯವನ್ನು ಕಟ್ಟಬೇಕು ಇಲ್ಲಿರತಕ್ಕಂಥ ವಿಶಾಲ ಹಿಂದೂ ಮುಸಲ್ಮಾನರ ಮಧ್ಯೆ ಏಕತೆಯನ್ನು ಸೃಷ್ಟಿಸಬೇಕು ರಾಜ್ಯದ ಅಭಿವೃದ್ಧಿಯಾಗಬೇಕು ದೇಶಕ್ಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಆದರೆ ಇವತ್ತು ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ರೇನೆ ಸಾಧ್ಯ ಅನ್ನತಕ್ಕಂಥದ್ದು ಇದು ನನಗೆ ಆದಂತಹ ಅನುಭವ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇವರಿಬ್ಬರಲ್ಲಿ ಯಾರು ಸಮರ್ಥರು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಐ ರಿಪೀಟ್ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇವರಿಬ್ಬರಲ್ಲಿ ಯಾರು ಸಮರ್ಥರು ಒನ್ ವರ್ಡ್ ಆನ್ಸರ್ ಬೇಕಾಗಿ ಇಬ್ಬರು ಸಮರ್ಥರೇ ಆದರೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕಂತ ಹೇಳಿ ಘೋಷಣೆ ಮಾಡಿದಾಗ ಬೆಂಬಲವನ್ನು ಕೊಟ್ಟದ್ದು ಅವರ ನಾಯಕತ್ವವನ್ನು ಒಪ್ಪಿಕೊಂಡವರು ಈಶ್ವರಪ್ಪನವರೇ ಅದರಿಂದಾಗಿ ಅವರ ಮಧ್ಯದಲ್ಲಿ ಬೆಂಬಲವನ್ನು ಇದ್ದಾರೆ ಆದ್ರೆ ಯಡಿಯೂರಪ್ಪ ಮಾತ್ರ ಈಶ್ವರಪ್ಪರ ಕಾಲ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ರು ರಾಯಣ್ಣ ಬ್ರಿಗೇಡ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಈಶ್ವರಪ್ಪರವರೆ ರೈಮುಚ್ಚರೇ ದಯವಿಟ್ಟು ಯಡಿಯೂರಪ್ಪರವರು ಈಶ್ವರಪ್ಪರವರ ಕಾಲ ಹಿಡಿಯುವಂತ ಕೆಲಸವನ್ನ ಮಾಡಿ ಪಕ್ಷದಲ್ಲಿ ಮಿಸ್ಡ್ ಕಾಲ್ ಕೊಟ್ಟು ಸದಸ್ಯತ್ವವನ್ನ ಸಂಗ್ರಹ ಮಾಡಿ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಅತ್ಯುತ್ತಮ ಸ್ಥಾನ ಭಾರತದಲ್ಲಿ ಅದಕ್ಕೆ ಸದಸ್ಯತ್ವವಾಗಿದೆ ಅಂತ ಮಾಡಬೇಕಾದ್ರೆ ಕರ್ನಾಟಕದ ಕಾರ್ಯಕರ್ತರು ಅಷ್ಟೇ ಮುಖ್ಯರು ಅಂಥ ಕಾರ್ಯಕರ್ತರು ಇಪ್ಪತ್ತ ನಾಲ್ಕು ಗಂಟೆ ದಿ ಹಗಲನ್ನದೇ ರಾತ್ರಿ ಅನ್ನದೇ ಇವತ್ತು ಯಡಿಯೂರಪ್ಪನವರ ಜೊತೆಯಲ್ಲಿ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಬೇರೆ ಬೇರೆ ಮೋರ್ಚೆಗಳು ಕೆಲಸ ಮಾಡ್ತದೆ ಆ ರೀತಿ ಮಾಡುವಾಗ ಒಂದು ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕಾಗಿ ಒಂದು ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗಿ ನಾವು ಪರ್ಯಾಯವಾಗಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಮಾಡೋದು ಬೇಡ ನಾವು ಪಕ್ಷದ ಮುಂಚೂಣಿಯಲ್ಲಿಂದು ಮಾಡೋತಕ್ಕ ಮಾಡೋಣ ಅನ್ನತಕ್ಕಂಥ ಪ್ರಾಮಾಣಿಕ ಕಳಕಳಿ ಯಡಿಯೂರಪ್ಪನವರದು ಹೊರತು ಯಾವತ್ತೂ ಕೂಡ ಅವರು ಯಡಿಯೂರಪ್ಪ ಈಶ್ವರಪ್ಪನವರಿಗೆ ವಿರೋಧಿ ಅಲ್ಲು ಅವರು ರವಿ ಮುಚ್ಚಲರ್ ಅವರು ಬರುವ ಎಲೆಕ್ಷನ್ ನಲ್ಲಿ ಮಂಗಳೂರಿನಲ್ಲಿ ಗೆ ನಿಂತರೆ ಚುನಾವಣೆ ಚುನಾಯಿತರಾಗಿ ಬರ್ತಾರೋ ಇಲ್ವೋ ನಿಮಗೆ ನಿಮ್ಮ ಸಮುದಾಯದವರು ಮತ ಹಾಕ್ತಾರೋ ಖಂಡಿತವಾಗಿಯೂ ನನ್ನ ಸಮುದಾಯದ ಜನ ನನ್ನ ಹಿಂದೆ ಇದ್ದಾರೆ ಅನ್ನತಕ್ಕಂಥದ್ದಕ್ಕೆ ಮಂಗಳೂರಿನ ನೆಹರು ಮೈಗೂ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದವರು ಯಾರು ನಿಮಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವವರು ಯಾರು ವಿರೋಧ ವ್ಯಕ್ತಪಡಿಸುವವರು ಬೆರಳಿಕೆಯ ಮಂದಿ ಅಪಪ್ರಚಾರ ಮಾಡತಕ್ಕಂಥವ್ರು ಬೆರಳಿಕೆ ಮಂದಿ ಆ ಅಪಪ್ರಚಾರಗಳನ್ನು ನನ್ನ ಸಮುದಾಯದ ಜನರಿಗೆ ಗೊತ್ತಿದೆ ನನ್ನ ಸಮುದಾಯದ ಜನ ನನ್ನ ಜೊತೆಯಲ್ಲಿದೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ನನ್ನ ಕಾರ್ಯ ಕಾರ್ಯಕ್ರಮವನ್ನು ನನ್ನ ಕೆಲಸಗಳನ್ನು ಅವರು ನೋಡಿದ್ದಾರೆ ಅವರು ಮೆಚ್ಚುಗೆಯನ್ನು ಸೂಚಿಸಿ ನನ್ನನ್ನು ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಕ್ಕೆ ನಿಲ್ಲಬೇಕಂತೇಳಿ ಸೂಚಿಸಿದ್ರು ನಾನು ಅದಕ್ಕೆ ಸಿದ್ಧ ಇದುವರೆಗೆ ಇದುವರೆಗೆ ರೈ ಮುಚ್ಚಲರವರು ನೀಡಿದಂಥ ಹೇಳಿಕೆ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಳ್ಳಿಕ್ಕೆ ಮತ್ತು ತನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಸೆಲೆಬ್ರಿಟಿ ಮಾಡಿಕೊಳ್ಳಿಕ್ಕೆ ರೈ ಮುಚ್ಚಲರವರು ಭಾಷಣವನ್ನು ಮಾಡಿದ್ದಾರೋ ಅಥವಾ ಕೇವಲ ಬಿಜೆಪಿಗೆ ಒಳಿತಾಗ್ಲಿ ಪಿಗೆ ಒಳಿತಾಗಲಿ ಅಂತ ಆವತ್ತು ನನ್ನ ಪಕ್ಷದ ಒಳಿತಿಗಾಗಿ ಮಾತ್ರ ನನಗೆ ಒಳಿತಿಗಾಗಿ ನಾನು ಯಾವತ್ತೂ ನಾನು ಮಾಡಿಲ್ಲ ಹಿಂದೆಯೂ ನಾನು ಮಾಡಲಿಲ್ಲ ಈಗಲೂ ಮಾಡಲಿಲ್ಲ ಮುಂದೆಯೂ ನಾನು ಮಾಡುವುದಿಲ್ಲ ನಾನು ಒಟ್ಟಾರೆಯಾಗಿ ತಿರುಗು ಬಾಣದ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಮ್ಮ ಬಗ್ಗೆ ಮತ್ತು ಮಂಗಳೂರಿನ ಜನತೆಯ ಬಗ್ಗೆ ಮತ್ತು ಮುಸಲ್ಮಾನ ಸಮುದಾಯದ ಬಗ್ಗೆ ಅಥವಾ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಕ್ರಮಣಗಳ ಬಗ್ಗೆ ತಾವೇನು ಹೇಳ್ತೀರಾ ನಾನು ಹೇಳೋದು ಇಷ್ಟೇ ನಾನು ಯಾವತ್ತೂ ಕೂಡ ನನ್ನ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ದಾಗಲಿ ನಾನು ಕೆಲಸ ಮಾಡಿದ್ದಾಗಲಿ ಪ್ರವೃತ್ತಿ ಮಾಡಿದ ಒಂದೇ ಒಂದು ದಾಖಲೆಗಳನ್ನು ಯಾರಾದರೂ ನನ್ನ ಮುಂದೆ ಇಟ್ಟುಕೊಂಡರೆ ಖಂಡಿತವಾಗಿ ನಾನು ಯಾವುದೇ ಸಂದರ್ಭದಲ್ಲಿ ನಾನು ರಾಜಕೀಯ ನನ್ನ ಸನ್ಯಾಸತ್ತ ತಗೊಳ್ಳಿಕ್ಕೆ ನಾನು ಸಿದ್ಧರಿದ್ದೇನೆ ಇವತ್ತು ಮುಸ್ಲಿಂ ಸಮಾಜಕ್ಕೆ ನನ್ನ ಮೇಲೆ ಅಪಪ್ರಚಾರಗಳನ್ನು ಮಾಡ್ತಾರೆ ಅಪಪ್ರಚಾರಗಳನ್ನು ಮಾಡುವಾಗ ನನ್ನ ಪ್ರಶ್ನೆ ಇಷ್ಟೇ ಒಂದೇ ಒಂದು ದಾಖಲೆ ಸಮೇತ ಇವತ್ತು ತೋರಿಸಿ ಯಾವತ್ತು ನನ್ನ ಸಮುದಾಯಕ್ಕೆ ನೋವಾದಾಗ ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿಯಾಗಿದ್ದುಕೊಂಡೇ ನಾನು ನನ್ನ ಸಮುದಾಯಕ್ಕೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ದೇನೆ ಆದರೆ ಒಂದು ಮಾತ್ರ ನಾನು ಸತ್ಯ ನ್ಯಾಯ ಕೊಡುವಂಥ ಸಂದರ್ಭದಲ್ಲಿ ನನ್ನ ಸಮುದಾಯ ಅಂತೇಳಿ ನಾನು ಪೂರ್ವಾಗ್ರಹ ಪೀಡಿತ ನಾನಾಗಿಲ್ಲ ನಾನು ಹಿಂದೂ ಸಮಾಜಕ್ಕೆ ನೋವನ್ನುಂಟು ಮಾಡಿ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತ ನಾನು ಕೇಳಲಿಲ್ಲ ನನ್ನ ಸಮುದಾಯದ ಹಕ್ಕಿಗಾಗಿ ನಾನು ಹೋರಾಟ ಮಾಡುವಾಗ ಹಿಂದೂ ಸಮುದಾಯ ಬಹುಸಂಖ್ಯಾತ ಸಮುದಾಯನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮಾಡಿದ್ದೇನೆ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಿ ನನ್ನ ಸಮುದಾಯಕ್ಕೆ ನಾನು ಯಾರಿಂದಲೋ ಕತ್ ಕ ಒಂದು ಕಸಿದುಕೊಂಡು ಕೊಡತಕ್ಕಂಥ ಕೆಲಸಗಳನ್ನು ನಾನು ಮಾಡಿಲ್ಲ ಇದು ಪ್ರಾಮಾಣಿಕವಾಗಿ ನಾನು ಮಾಡಿರತಕ್ಕಂಥದ್ದು ಆಮೇಲೆ ನಾನು ವಿಷಯ ಇಷ್ಟೇ ನನ್ನನ್ನು ಕೊಲೆ ಮಾಡುವ ಸಂದರ್ಭಗಳಲ್ಲಿ ನನ್ನ ಬಾಯಿಂದ ಬಂದಂಥ ಶಬ್ದ ಲಾ ಇಲ್ಲಾ ಇಲ್ಲಲ್ಲ ಇಲ್ಲ ಅಂತಾಗಿತ್ತು ಒಬ್ಬ ಪರಿಪೂರ್ಣ ಮುಸಲ್ಮಾನ ಸಾಯು ಹೊತ್ತಲ್ಲಿ ಅವನಿಗೆ ಅಲ್ಲಾಹನ ಆಶೀರ್ವಾದ ಇದ್ದರೆ ಮಾತ್ರ ಆ ಶಬ್ದಗಳು ಬರ್ತದೆ ಆ ಶಬ್ದಗಳು ಬಂದಿದೆ ಅನ್ನೋದಕ್ಕೆ ಪ್ರತ್ಯೇಕ ಸಾಕ್ಷಿ ನನ್ನನ್ನು ಕೊಲೆ ಮಾಡಿ ಮಾಡಲಿಕ್ಕೆ ಬಂದಂತಹ ಅಪರಾಧಿಗಳಿಗೆ ಗೊತ್ತಿದೆ ಅದರಿಂದಾಗಿ ಅಲ್ಲಾಹನು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅಂತ ಅಲ್ಲಾಹನಿಗೆ ಸರ್ವಸ್ತುತಿಯನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಸಮುದಾಯಕ್ಕೆ ದ್ರೋಹ ಮಾಡಿಕೊಂಡು ರಾಜಕೀಯವನ್ನು ನಾನು ಮಾಡುವುದಿಲ್ಲ ನನ್ನ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾನು ಮಾಡಿಕೊಳ್ಳುವುದಿಲ್ಲ ಮತ್ತು ನನ್ನ ಪಕ್ಷದಲ್ಲಿ ನನಗೆ ಸ್ಥಾನಮಾನ ಸಿಗಬೇಕು ಅನ್ನತಕ್ಕಂಥದ್ದಾಗಲಿ ಸೆಲೆಬ್ರಿಟಿ ಆಗಲಿಕ್ಕಾಗಿ ನಾನು ಖಂಡಿತ ಮಾಡುವುದಿಲ್ಲ ಇದನ್ನು ಗುರುತಿಸಿದ್ದಾರೆ ನಮ್ಮ ಈಗಿನ ಅಧ್ಯಕ್ಷರಿರಬಹುದು ಹಿಂದಿನ ಅಧ್ಯಕ್ಷರು ಎಲ್ಲರೂ ಖಂಡಿತವಾಗಿಯೂ ನನಗೆ ಸಂಜೀವ್ ಮಠಂದೂರ್ ಸಾಹೇಬ್ರವರು ನಮ್ಮ ಖಂಡಿತವಾಗಿ ಮುಂದಿನ ರಾಜಕೀಯ ಕೂಡ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗಿ ಅಂತ ಕೇಳಿಕೊಳ್ತಾ ನಮ್ಮ ತಿರುಗುಬಾಣ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದ ಎಸ್ ವೀಕ್ಷಕರೇ ಇದು ಖಡಕ್ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ನಾಳೆ ಮುಂದಿನ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ